ಹರೇ ರಾಮ. ತಸೇ ದಿಶೇ ಸತತ ಮಂಜಲಿರೇಶ ನಿತ್ಯಂ ಪ್ರಕ್ಷಿಪ್ಯತೆ ಮುಖರಿತಾಲಯುತ ಪ್ರಸೂನೈಃ ಜಾಗರ್ತಿ ಯತ್ರ ಭಗವಾನ್ ಗುರುಚಕ್ರವರ್ತಿ ಸೃಷ್ಟಿಸ್ಥಿತಿ ಪ್ರಲಯ ನಾಟಕ ನಿತ್ಯ ಸಾಕ್ಷಿ. ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ದೇವೋ ಮಹೇಶ್ವರ, ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ನಮೋಸ್ತು ರಾಮಾಯ ಸ ಲಕ್ಷ್ಮಣಾಯ ದೇವೇ ಚ ತಸ್ಯೈ ಜನಕಾತ್ಮಜಾಯೈ ನಮೋಸ್ತು ರುದ್ರೇಂದ್ರ ಯಮಾನಿಲೇಭ್ಯಃ ನಮೋಸ್ತು ಚಂದ್ರಾರ್ಕ ಮರುದ್ಗಣೇಭ್ಯಃ ದೂರೀಕೃತ ಸೀತಾರ್ತಿ ಪ್ರಕಟೀಕೃತ ರಾಮ ವೈಭವ ಸ್ಫೂರ್ತಿ ದಾರಿತ ದಶಮುಖ ಕೀರ್ತಿ ಪುರತೋ ಮಮ ಭಾತು ಹನುಮತೋ ಮೂರ್ತಿ. ನಮಃ ಶಿವಾಯ ಸಾಂಬಾಯ ಸಗಣಾಯ ಸಸೂನವೇ ಸನಂದಿನಿ ಸಗಂಗಾಯ ಸವೃಷಾಯ ನಮೋ ನಮಃ. ಮೊತ್ತ ಮೊದಲು ಯಾವುದು ಎಲ್ಲಕ್ಕೂ ಮೊದಲು ಅಂತಹ ಪರಶಿವ ಅಶೋಕೆಯ ಮಲ್ಲಿಕಾರ್ಜುನ, ಆತನ ಸನ್ನಿಧಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತೇವೆ. ನಿಮ್ಮ ಶ್ರೇಯಸ್ಸಿಗೆ ಗುರುಕೃಪೆ ಮೂಲ, ಗುರುಕೃಪೆಗೆ ಶಿವಕೃಪೆ, ಅಶೋಕಯ್ಯ ಮಲ್ಲಿಕಾರ್ಜುನನ ಕೃಪೆ ಮೂಲ. ಅಲ್ಲಿಗೆ ಮೊದಲ ನಮನಗಳು ಸಲ್ಲಬೇಕಾಗಿರುವಂಥದ್ದು. ಕೊನೆಗೂ ಒಂದು ಕಾಲ ಬಂತು, ಜೀವವು ಜಡವಾಗುವ ಕಾಲ ಒಂದು, ಜಡವು ಜೀವ ತಾಳುವ ಕಾಲ ಇನ್ನೊಂದು. ಕಾಲ ಪ್ರವಾಹದಲ್ಲಿ ಎರಡೂ ಘಟ್ಟಗಳು ಇರ್ತವೆ. ಜೀವವು ಜಡವಾಗಿ ಹೋಗುವುದುಂಟು, ಚೈತನ್ಯ ಆರಿ ಹೋಗುವುದುಂಟು, ಜಡಕ್ಕೆ ಮತ್ತೆ ಜೀವ ಬರುವುದುಂಟು. ಇದು ಆ ಎರಡನೇ ಕಾಲ. ಕೆಲ ಕಾಲದ ಹಿಂದೆ ಇಲ್ಲಿ ಯಾವ ಚೈತನ್ಯದ ಸುಳಿವು ಕೂಡ ಇರಲಿಲ್ಲ. ಇದು ನಿರ್ಜನ, ನಿರ್ಜಲ ಅರಿತಿತ್ತು. ಅಂತಹ ಶ್ರೀಕ್ಷೇತ್ರ ಗೋಕರ್ಣದ ಅಶೋಕೆಯ ಮಠದ ಹಿತ್ತಲಿನಲ್ಲಿ ಮತ್ತೊಮ್ಮೆ ಚೈತನ್ಯದ ಸಂಚಾರ, ಜನಸಂಚಾರ ಆಗ್ತಾ ಇದೆ. ನೀವೆಲ್ಲ ಬಂದಿದ್ದೀರಿ. ಎಲ್ಲಿಗೆ ಬಂದಿದ್ದೀರಿ ಅಂದರೆ, ಎಲ್ಲಿ ನಿಮ್ಮ ಪೂರ್ವಜರು ಮತ್ತೆ ಮತ್ತೆ ಬರ್ತಾ ಇದ್ರು, ಶತಶತಮಾನಗಳ ಹಿಂದೆ, ತಲೆಮಾರು ತಲೆಮಾರುಗಳ ಹಿಂದೆ ಗುರುಕೃಪೆಯನ್ನು ಬಯಸಿ ಎಲ್ಲಿ ನಿಮ್ಮ ಪೂರ್ವಜರು ಮತ್ತೆ ಮತ್ತೆ ದೂರದಿಂದ ಆಗಮಿಸ್ತಾ ಇದ್ರೋ ಅಂತಹ ಪುಣ್ಯಭೂಮಿಗೆ ನೀವು ಬಂದಿರುವಂಥದ್ದು. ಈ ನಡುವೆ ತಲೆಮಾರುಗಳೇ ಕಳೆದು ಹೋಗಿವೆ, ಎಷ್ಟೋ ಕಾಲ ಪ್ರವಾಹ ಹರಿದು ಹೋಗಿದೆ. ಆ ಬಳಿಕ ಮತ್ತೊಮ್ಮೆ ಅದೇ ಪೀಳಿಗೆಯ ಉತ್ತರಾಧಿಕಾರಿಗಳಾಗಿ ನೀವೆಲ್ಲರೂ ಕೂಡ ಈ ಪುಣ್ಯಭೂಮಿಗೆ ಮರಳಿ ಬಂದಿದ್ದೀರಿ. ಹಾಗಾಗಿ ಇದು ಹಿಂದೆಂದೂ ಜಡವಾಗಿ ಇದ್ದ ಒಂದು ಸ್ಥಳವಲ್ಲ. ಈ ಜಡಕ್ಕೆ ಜೀವ ಬಂತು ಅಂದರೆ, ಹಿಂದೆ ಜಡವಾಗಿತ್ತು ಅಂದರೆ ಹಿಂದೆ ಎಂದೆಂದೂ ಜಡವಾಗಿತ್ತು ಅಂತಲ್ಲ. ಒಂದು ಕಾಲ ಇತ್ತು, ಇದು ಚೈತನ್ಯವೇ ಮೈವೆತ್ತ ಕಾಲ. ಎಂಥ ಕಾಲ ಅಂದರೆ, ಈ ಭೂಮಿ
ಶಂಕರಾಚಾರ್ಯರನ್ನು ಆಕರ್ಷಿಸಿದೆ. ಲೋಕಗುರುವನ್ನು, ಸಾಕ್ಷಾತ್ ಶಿವಾವತಾರ ಅಂತಹ ಮಹಾ ಚೈತನ್ಯವನ್ನು ತನ್ನೆಡೆಗೆ ಸೆಳೆದಿರತಕ್ಕಂಥ ಭೂಮಿ ಇದು. ಒಂದಲ್ಲ, ಎರಡಲ್ಲ, ಮೂರು ಬಾರಿ ಅವರು ಬರಬೇಕಾದ್ರೆ ಈ ಭೂಮಿಗೊಂದು ಮಹತ್ವ ಇರಲೇಬೇಕಲ್ವ? ಅದಿಲ್ಲದಿದ್ದರೆ ಅವರು ಯಾಕೆ ಇಲ್ಲಿಗೆ ಬರ್ತಾ ಇದ್ರು? ನೀಲಕಂಠ ಪಂಡಿತನನ್ನು ವಾದದಲ್ಲಿ ಪರಾಭವಗೊಳಿಸಿ ಧರ್ಮಸ್ಥಾಪನೆ ಕಾರ್ಯವನ್ನು ಈ ಮೂಲಕ ಯಾಕೆ ಅವರು ಮುಂದುವರಿಸ್ತಾ ಇದ್ರು? ಮಾತ್ರವಲ್ಲ, ಇಲ್ಲಿ ಯಾಕೆ ಮಠವನ್ನು ಸಂಸ್ಥಾಪನೆ ಮಾಡ್ತಾ ಇದ್ರು? ಇದು ಅಂಥ ಭೂಮಿ ಇದು. ಶಂಕರಾಚಾರ್ಯರು ಇಲ್ಲಿಗೆ ಆಗಮಿಸಿದ್ದು ತಪಸ್ಸು ಮಾಡಿದ್ದು ಮಾತ್ರ ಅಲ್ಲ, ವರದ ಮುನಿಗಳ ಕಡೆಯಿಂದ ರಾಮಾದಿ ವಿಗ್ರಹಗಳನ್ನು ಪಡೆದುಕೊಂಡು ಒಂದು ಮಠವನ್ನು ಇಲ್ಲೇ ಅವರು ಸ್ಥಾಪನೆ ಮಾಡಿದ್ದಾರೆ. ಹಾಗಾಗಿ ಈ ಭೂಮಿ ಅವರ ದೃಷ್ಟಿಪಾತ್ರ, ಅವರ ಕೃಪಾಪಾತ್ರ, ಅವರು ನೆಟ್ಟ ಒಂದು ಕಲ್ಪವೃಕ್ಷದ ಬೀಜ ಇವತ್ತಿಗೂ ಫಲ ಕೊಡ್ತಾ ಇದೆ. ಇವತ್ತಿಗೂ ಹಸಿರಾಗಿ ದಶ ದೇಶಗಳಿಗೆ ವಿಸ್ತರಿಸಿ ಗಗನವನ್ನು ಚುಂಬಿಸಿ ಉನ್ನತವಾಗಿ ಬೆಳೆದು ನಿಂತಿದೆ. ಹಾಗಾಗಿ ಅವರ ಕರುಣಾ ಕಟಾಕ್ಷದ ಒಂದು ಮಹಾ ಚೈತನ್ಯ ಇಲ್ಲಿ ಅಡಕವಾಗಿದೆ. ಅಂಥ ಭೂಮಿ ಇದು. ಹಾಗಾಗಿ ಶಂಕರರ ಕಾರಣಕ್ಕೆ ಇದು ಜಡವಲ್ಲ, ಮೂಲಮಠದ ಕಾರಣಕ್ಕೆ ಇದು ಜಡವಲ್ಲ, ಅಗ್ರಹಾರದ ಕಾರಣಕ್ಕೆ ಇಲ್ಲಿ ವಿದ್ಯಾವಂತರಿದ್ದರು, ಇಲ್ಲಿ ತಪಸ್ವಿಗಳಿದ್ದರು, ಇಲ್ಲಿ ಅಗ್ನಿಹೋತ್ರಗಳು ನಡೀತಾ ಇತ್ತು, ಧರ್ಮಕರ್ಮಗಳು ಉತ್ತುಂಗ ಸ್ಥಿತಿಯಲ್ಲಿ ಇಲ್ಲಿ ನಡೀತಾ ಇದ್ವು. ಅಂತಹ ಪುಣ್ಯ ಭೂಮಿ ಇದು. ಆದರೆ ಅಲ್ಲಿಂದ ಹಿಂದಕ್ಕೆ ಹೋದರೆ ಆಗಲೂ ಚೈತನ್ಯಮಯವೇ ಇದು. ಅಶೋಕಿಗೆ ಆ ಹೆಸರು ಯಾಕೆ ಬಂತು ಅಂದರೆ, ರಾಜ ಅಶೋಕನಿಂದ. ರಾಜ ಅಶೋಕ ಅಂದರೆ ಯಾರು? ನೀವು ಪಠ್ಯಪುಸ್ತಕದಲ್ಲಿ ಓದುವ ಅಶೋಕ ಚಕ್ರವರ್ತಿ ಅಲ್ಲ, ಮುಂದೆ ಬೌದ್ಧ ಧರ್ಮಕ್ಕೆ ತಿರುಗಿದ ಬಿಂಬಸಾರಣೆಗೆ ಸಂಬಂಧಿಸಿದ ಅಶೋಕ ಅಲ್ಲ, ಅದಕ್ಕಿಂತ ಎಷ್ಟೋ ಹಿಂದೆ ಮೇಧಾತಿಥಿಯ ಮೊಮ್ಮಗ, ಪಾರಾವತನ ಮಗ, ರಾಜರ್ಷಿ ಅಶೋಕ. ಅವನು ಪ್ಲಕ್ಷದ್ವೀಪಾಧಿಪತಿ. ಪ್ಲಕ್ಷದ್ವೀಪ ಅಂದರೆ ಅದು ಇಲ್ಲಿಂದ ಬಹಳ ದೂರ, ಭರತಖಂಡದಿಂದಲೇ ಆ ಕಡೆಗೆ ಅದು. ನಮ್ಮ ಜಂಬೂದ್ವೀಪದಲ್ಲಿ ಭರತಖಂಡ ಬರುವಂಥದ್ದು ಜಂಬೂದ್ವೀಪ, ಭರತಖಂಡಿ. ಜಂಬೂದ್ವೀಪಕ್ಕಿಂತ ಭಿನ್ನವಾಗಿರ್ತಕ್ಕಂಥದ್ದು ಪ್ಲಕ್ಷದ್ವೀಪ. ಅದು ಅಲ್ಲಿಗೆ ಅಧಿಪತಿ. ಅವನು ಬಹಳ ಸಮೃದ್ಧನಾಗಿ ಆಳ್ವಿಕೆಯನ್ನು ಮಾಡ್ತಾ ಇದ್ದನಂತೆ. ಏನು ಕೊರತೆ ಇಲ್ಲ, 100 ಗಂಡು ಮಕ್ಕಳು, 100 ಹೆಣ್ಣು ಮಕ್ಕಳು, ಅವರ ಪೀಳಿಗೆ ಧರ್ಮಿಷ್ಠವಾಗಿರ್ತಕ್ಕಂಥ ರಾಜ್ಯಭಾರ, ಸಂತಾನ, ಸಮೃದ್ಧಿ ಇದೆಲ್ಲವನ್ನು ಇಟ್ಟುಕೊಂಡು ಆಡ್ತಾ ಇದ್ದ ಅಶೋಕ ಚಕ್ರವರ್ತಿ. ಅವನಿಗೂ ಸುಮತಿ ಎಂಬ ರಾಜನಿಗೂ ವಿರೋಧ ಉಂಟಾಯಿತು. ನಾವು ನಿಮಗೆ ಹೇಳುವುದು, ನೀವು ವಿರೋಧವನ್ನು ಯಾರ ಜೊತೆಗೆ ಬೇಕಾದರೂ ಮಾಡಿಕೊಳ್ಳಿ, ಆದರೆ ಸುಮತಿಯ ಜೊತೆಗೆ ವಿರೋಧ ಮಾಡಿಕೊಳ್ಳಬಾರದು. ಯಾವುದೇ ಸುಮತಿಯ ಜೊತೆಗೆ, ಒಳ್ಳೆ ಬುದ್ಧಿಯ ಜೊತೆಗೆ ವಿರೋಧ ಮಾಡಿಕೊಂಡ್ರೆ ಅದು ನಮ್ಮ ಪತನಕ್ಕೆ ಕಾರಣವಾಗುವಂಥದ್ದು. ಹಾಗೆ ಆಯಿತು. ಸುಮತಿಯಿಂದ ಪರಾಜಿತನಾದ ಅಶೋಕ, ಯುದ್ಧದಲ್ಲಿ ಅಶೋಕನಿಗೆ ಸೋಲಾಯಿತು. ಸುಮತಿ ಅವನು ಎಂಥ ಸುಮತಿ ಅಂದರೆ, ಆತ ಅಶೋಕನನ್ನು ಕೊಲ್ಲಲಿಲ್ಲ. ದೊರೆ ಧರ್ಮಿಷ್ಠನಾದದರಿಂದ ಸಾಧ್ಯ ಇದ್ದರೂ ಕೂಡ ಅಶೋಕನನ್ನು ಆತ ಕೊಲ್ಲದೆ ಬಿಟ್ಟ. ಏನು ಉಳಿದಿತ್ತು ಅಶೋಕನಲ್ಲಿ ಅಂದರೆ, ಒಂದು ಕುದುರೆ ಉಳಿದಿತ್ತಂತೆ ಅವನಲ್ಲಿ. ಸಾಮಾನ್ಯವಾದ ಕುದುರೆ ಇಲ್ಲ, ಅಗ್ನಿದತ್ತವಾಗಿರ್ತಕ್ಕಂಥ ಒಂದು ದಿವ್ಯಾಶ್ವ ಅವನ ಬಳಿಯಲ್ಲಿ ಇತ್ತಂತೆ. ಅಗ್ನಿದೇವ ಒಲಿದು ಕೊಟ್ಟಿರ್ತಕ್ಕಂಥದ್ದು, ವಾಯುವೇಗದ ಒಂದು ಅಶ್ವ ಅದು. ಆ ಅಶ್ವವನ್ನು ಏರಿ ಆತ ಇಲ್ಲಿಗೆ ಬಂದನಂತೆ. ಪ್ಲಕ್ಷದ್ವೀಪದಿಂದ ಅಂದರೆ ಭರತಖಂಡದ ಆಚೆಯಿಂದ ಬಹುದೂರದಿಂದ ಆತ ಇಲ್ಲಿಗೆ ಬರಬೇಕಾದ್ರೆ ಈ ಭೂಮಿ ಎಂಥದ್ದಾಗಿರ್ಬೇಕು? ತಪಸ್ಸು ಮಾಡುವ ಸಲುವಾಗಿ, ಕಳೆದುಕೊಂಡದ್ದನ್ನು ಮರಳಿ ಪಡೀಬೇಕು, ಅದಕ್ಕಾಗಿ ತಪಸ್ಸು ಬೇಕು. ಅವತ್ತಿನ ಕಾಲ ಹೇಗಿತ್ತು ಅಂದರೆ, ಏನು ಬೇಕು ಅಂದರೂ ತಪಸ್ಸು ಮಾಡು ಅಂತ ಎನ್ನುವ ಕಾಲ ಅದು. ಯಾವುದನ್ನು ಬೇಕಾದರೂ ಪಡೀಬಹುದು ತಪಸ್ಸಿನಿಂದ. ಹಾಗಾಗಿ ತಪಸ್ಸನ್ನು ಆಚರಿಸಬೇಕು. ಪ್ರಶಸ್ತವಾದ ಭೂಮಿ ಯಾವುದು ಅಂದರೆ, ಪ್ಲಕ್ಷದ್ವೀಪದಿಂದ ಆತ ಇಲ್ಲಿಗೆ ಬರ್ತಾನೆ, ಗೋಕರ್ಣದ ಶತಶೃಂಗ ಪರ್ವತದ ಇದೇ ಪರಿಸರಕ್ಕೆ, ಈ ಸುತ್ತಮುತ್ತಲ ಪ್ರದೇಶಕ್ಕೆ, ಇಲ್ಲಿಗೆ ಅವನು ಬರ್ತಾನೆ. ರಾಜ ಅಶೋಕ ಇಲ್ಲಿ ಬಂದಾಗ ಅವನಿಗೆ ಆಶ್ಚರ್ಯ ಕಾದಿತ್ತು. ಅವನ ತಂದೆಯ ತಂದೆ, ಅವನ ಪಿತಾಮಹ ಮೇಧಾತಿಥಿ,
ಆತ ಇಲ್ಲೇ ತಪಸ್ಸು ಮಾಡ್ತಾ ಇದ್ದಂತೆ. ಮತ್ತು ಅವನ ಮೂವರು ಸಹೋದರರು, ನಾಲ್ವರು ಪಿತಾಮಹರು ಇಲ್ಲೇ ತಪಸ್ಸು ಮಾಡ್ತಾರೆ. ಅಂದರೆ ಕೇವಲ ಅಶೋಕ ಹುಡುಕಿಕೊಂಡು ಬಂದ ಭೂಮಿಯಲ್ಲ, ಅವನ ಅಜ್ಜಂದಿರು ಕೂಡ ಇದೇ ಭೂಮಿಯನ್ನು ಹುಡುಕಿಕೊಂಡು ಬಂದಿದ್ದಾರೆ ತಪಸ್ಸಿನ ಸಲುವಾಗಿ ಅಂತ. ಅವರು ಮೋಕ್ಷಕ್ಕಾಗಿ ತಪಸ್ಸು ಮಾಡ್ತಾ ಇದ್ರು, ಅವರಿಗೆ ಈ ಲೋಕದಲ್ಲಿ ಏನೂ ಅಪೇಕ್ಷೆ ಇರಲಿಲ್ಲ. ಅವ್ರ ಹೆಸರಲ್ಲಿ ತೀರ್ಥಗಳಿದೆ ಇಲ್ಲಿ, ಮೇಧಾತಿಥಿ ತೀರ್ಥ, ಅಗ್ನಿದ್ಯುತಿ ತೀರ್ಥ, ಅಗ್ನಿಬಾಹು ತೀರ್ಥ, ಇವೆಲ್ಲ ಅಶೋಕನ ಪಿತಾಮಹರುಗಳು ಅಂತ. ಅಜ್ಜಂದಿರನ್ನು ಕಂಡು ಮೊಮ್ಮಗನಿಗೆ ಸಂತೋಷ ಆಯಿತು, ಮೊಮ್ಮಗನನ್ನು ಕಂಡು ಅಜ್ಜಂದಿರಿಗೆ ಆನಂದವಾಯಿತು. ಏನು ಬಂದೆ ಮಗನೇ, ರಾಜ್ಯವನ್ನು ಕಳೆದುಕೊಂಡೆ, ಸೋಲಾಯಿತು ಜೀವನದಲ್ಲಿ, ಗೆಲುವಿಗಾಗಿ ತಪಸ್ಸನ್ನು ಮಾಡುವ ಸಲುವಾಗಿ ಇಲ್ಲಿಗೆ ಬಂದೆ. ಆಗ ಅವರು ಮಾರ್ಗದರ್ಶನ ಮಾಡ್ತಾರೆ, ಅವನ ಅಜ್ಜಂದಿರು, ಶಿವನನ್ನು ಆರಾಧನೆ ಮಾಡು, ಅಶೋಕೇಶ್ವರನನ್ನು ಆರಾಧನೆ ಮಾಡು, ನಮ್ಮ ಮಲ್ಲಿಕಾರ್ಜುನ ಆತನನ್ನು ಆರಾಧನೆ ಮಾಡು, ಆತನ ಕೃಪೆಯಿಂದ ನೀನು ಕಳೆದುಕೊಂಡಿದ್ದನ್ನು ಮರಳಿ ಪಡೆಯುತ್ತೀಯೇ. ಅಜ್ಜಂದಿರು ಮೊಮ್ಮಗನಿಗೆ ಆದೇಶ ಮಾಡಿದ್ದು ಮಾತ್ರ ಅಲ್ಲ, ಮೊಮ್ಮಗ ತಪಸ್ಸಿಗಿಳಿದಾಗ ಅಜ್ಜಂದಿರು ಜೊತೆಯಾಗ್ತಾರೆ, ಮೊಮ್ಮಗನ ಜೊತೆಯಲ್ಲಿ ಸೇರಿ ಅವರು ಕೂಡ ತಪಸ್ಸನ್ನು ಮಾಡ್ತಾರೆ. 12 ವರ್ಷಗಳ ಕಠಿಣ ತಪಸ್ಸು ಅದು ಅಶೋಕನದ್ದು. ಹೇಗೆ ತಪಸ್ಸು ಮಾಡಿದೆ ಅಂದರೆ, ಕೇವಲ ಅಂಗುಷ್ಠಾಗ್ರದ ಮೇಲೆ ನಿಂತಿದ್ದನಂತೆ, ಎರಡು ಕಾಲಲ್ಲ ಒಂದೇ ಕಾಲು, ಒಂಟಿ ಕಾಲಿನ ತಪಸ್ಸು ಅಂತ ಹೇಳ್ತಾರಲ್ಲ, ಒಂದು ಕಾಲಿನಲ್ಲಿ ಕೂಡ ಅಂಗುಷ್ಠ ಮಾತ್ರ ಅಂತ, ಕೇವಲ ಅಂಗುಷ್ಠ ಮಾತ್ರ ಅಂತ, ಅಂಗುಷ್ಠಾಗ್ರನೆ ಪೀಡಿತಾಂ. ಹಾಗೆ ಅಂಗುಷ್ಠ ಒಂದರ ಮೇಲೆ ಮೇಲೆ 12 ವರ್ಷ ನಿಂತು ತಪಸ್ಸನ್ನು ಮಾಡ್ತಾನ, ಅವನು ಶಿವನನ್ನು ಒಲಿಸ್ತಾನೆ. ಹಾಗೆ ಆತ ತಪಸ್ಸು ಮಾಡಿದಾಗ ಕೊನೆಗೆ ಶಿವ ಒಲಿದು ಬಂದ. ಅನುಗ್ರಹ ಮಾಡಿದ, ಏನು ಬೇಕು ನಿನಗೆ, ಏನಿಲ್ಲ, ಕಳೆದುಕೊಂಡದ್ದನ್ನು ಮರಳಿ ಪಡಿಬೇಕು, ಜಗತ್ತಿನಲ್ಲಿ ಧರ್ಮವನ್ನು ಬೆಳೆಸಬೇಕು, ಧರ್ಮರಾಜ್ಯವನ್ನು ಕಟ್ಟಿ ಲಾಲಿಸಿ ಪಾಲಿಸಿ ಬೆಳೆಸಿ ಈ ಜಗತ್ತಿಗೆ ಧರ್ಮವು ಆಶ್ರಯವಾಗುವಂತೆ ಮಾಡಬೇಕು, ನಾನು ಅದರಲ್ಲಿ ಮಾಧ್ಯಮ ಆಗಬೇಕು ಅಂತ ಅನುಗ್ರಹ ಮಾಡ್ತಾನೆ ಪರಮಶಿವ. ಅದು ಮಾತ್ರವಲ್ಲ, ಅವನಿಗೊಂದು ವರವನ್ನು ಕೊಡ್ತಾನೆ, ಈ ಕ್ಷೇತ್ರ ಮುಂದೆ ನಿನ್ನ ಹೆಸರಿನಿಂದಲೇ ಪ್ರಸಿದ್ಧ ಆಗ್ತದೆ ಅಂತ. ಹಾಗಾಗಿ ಅಶೋಕಿಗೆ ಆ ಹೆಸರನ್ನು ಯಾರಿಟ್ಟರು ಅಂದರೆ, ಈಶ್ವರ ಇಟ್ಟ ಹೆಸರದು, ಸಾಕ್ಷಾತ್ ಪರಮೇಶ್ವರ ಇಟ್ಟ ಹೆಸರದು. ಒಬ್ಬ ಭಕ್ತನ ತಪಸ್ಸಿಗೆ ಮೆಚ್ಚಿ ನೀನು ತಪಸ್ಸು ಮಾಡಿದ ಈ ಪುಣ್ಯಭೂಮಿಗೆ ನಿನ್ನ ಹೆಸರೇ ಆಗಲಿ ಅಂತ. ಇದು ಗೋಕರ್ಣ ಪುರಾಣದಲ್ಲಿ ಇರ್ತಕ್ಕಂಥದ್ದು, ಸ್ಕಂದ ಪುರಾಣದ ಗೋಕರ್ಣ ಪುರಾಣದಲ್ಲಿ ಇರತಕ್ಕಂಥ ಆಖ್ಯಾಯಿಕೆ ಇದು. ಹಾಗಾಗಿ ತುಂಬ ಸಾಧಾರಣವಾಗಿರ್ತಕ್ಕಂಥ ಮಾತುಗಳು ಇವೆಲ್ಲವೂ ಕೂಡ. ಸಾಕ್ಷಾತ್ ಶಿವನೇ ಭಕ್ತನೊಬ್ಬನ ಹೆಸರನ್ನು ಈ ಕ್ಷೇತ್ರಕ್ಕೆ ಇಟ್ಟಿದ್ದಾನೆ. ಅಶೋಕ ಮತ್ತು ಅವನ 4 ಪಿತಾಮರ ಹೆಸರಲ್ಲಿ 5 ತೀರ್ಥಗಳು ಇಲ್ಲಿ, ಅಶೋಕ ತೀರ್ಥ, ಅಥವಾ ಮೇಧಾತಿಥಿ ತೀರ್ಥ, ಅಗ್ನಿದ್ಯುತಿ ತೀರ್ಥ, ಅಗ್ನಿಬಾಹು ತೀರ್ಥ, ಈ ಎಲ್ಲ ತೀರ್ಥಗಳು ಕೂಡ ಶಿವನ ಕೃಪೆಯಿಂದ ಬಂದವು ಅಂತ ಗೋಕರ್ಣ ಪುರಾಣ ಹೇಳ್ತದೆ. ಯಾಕೆ ಇದನ್ನು ನೆನಪು ಮಾಡಿಕೊಂಡು ಅಂದರೆ, ಈ ಭೂಮಿ ಯಾವುದಕ್ಕೆ ಪ್ರಸಿದ್ಧಿ ಅಂದರೆ, ಕಳೆದುಕೊಂಡಿದ್ದನ್ನು ಮರಳಿ ಪಡೆದುಕೊಳ್ಳಲಿಕ್ಕೆ ಪ್ರಸಿದ್ಧಿ ಈ ಭೂಮಿ. ಈ ಭೂಮಿಯ ಮೂಲ ಮಹಿಮೆ ಏನು ಅಂದರೆ, ಕಳೆದುಕೊಂಡಿದ್ದನ್ನು ಮರಳಿ ಪಡೆಯಬಹುದು. ತಪಸ್ಸು ಬೇಕು, ತಪಸ್ಸು ಬೇಕು. ಎಂಥ ತಪಸ್ಸು ಅವನು ಮಾಡಿದ್ದು ನೆನ್ಪಿಟ್ಕೊಳ್ಳಿ ನೀವು. ಪಾಪ ನಮಗೆ ಇವತ್ತು ನಿಮ್ಮನ್ನು ನೋಡಿ ಅನುಕಂಪ ಆಗ್ತಾ ಇತ್ತು, ಯಾಕೆಂದರೆ ನೀವು ನಡ್ಕೊಂಡು ಬರ್ತಾ ಇದ್ರಿ ಸಾಲಾಗಿ ಈ ಕಡೆಗೆ. ಕೆಲವು ವಾಹನಗಳು ಗುಡ್ಡದ ಮೇಲೆ ನಿಂತಿವೆ ಗೊತ್ತಿದೆ ನಮಗೆ, ಆಲದ ಮರದ ಬುಡದಲ್ಲಿ ಕೆಲವು ವಾಹನಗಳು ನಿಂತಿವೆ, ಆಮೇಲೆ ಬೇರೆ ವಾಹನಗಳು ನೀರಿ ನೀವು ಕೆಳಗೆ ಬಂದಿದ್ದೀರಿ, ದೊಡ್ಡ ದೊಡ್ಡ ವಾಹನಗಳು. ಸಣ್ಣ ವಾಹನಗಳು ಕೂಡ ಮಲ್ಲಿಕಾರ್ಜುನನ ಇಂದ ಮುಂದೆ ಬರಲಿಲ್ಲ, ಮತ್ತು ಹಿಂದೆ ವಿದ್ಯಾನಂದದ ಸುತ್ತಮುತ್ತ ಎಲ್ಲ ನಿಮ್ಮ ವಾಹನಗಳು ನಿಂತಿವೆ. ಅಲ್ಲಿಂದ ನಿಮ್ಮಲ್ಲಿ ಹೆಚ್ಚಿನವರು 3 ಚಕ್ರದ ವಾಹನದ ಸಹಕಾರ ಸಿಗದೇ ಇದ್ದಂಥವ್ರು ಎಲ್ಲರೂ ಕೂಡ ನೀವು ನಡೆದುಕೊಂಡು ಸಾಲು ಸಾಲಾಗಿ ಇಲ್ಲಿ ಬರ್ತಾ ಇದ್ರಿ. ಬರೋದನ್ನು ನೋಡುವಾಗ ಒಂದೆಡೆಯಿಂದ ನಮಗೆ ಸಂತೋಷ ಆಗ್ತಾ ಇತ್ತು, ಯಾಕೆಂದರೆ ತಮ್ಮ ಮೂಲ ಗುರು ಸಾನ್ನಿಧ್ಯವಿರುವಲ್ಲಿಗೆ ಕಾಲ್ನಡಿಗೆಯಲ್ಲಿ ನಡೆದುಕೊಂಡು ಬರ್ತಾ ಇರತಕ್ಕಂಥ ಶಿಷ್ಯರ ಸಾಲು ಸಾಲುಗಳು ಯಾವ ಗುರುವನ್ನು ಕೂಡ ಸಂತೋಷ ಪಡಿಸ್ತಾ ಇರಲಿಕ್ಕಿಲ್ಲ ಅಂತ, ಅಂಥ ಒಂದು ಸಮಾಧಾನ ಅಂತ. ಜೊತೆಯಲ್ಲಿ ಒಂದು ಕನಿಕರ ಕೂಡ ಅಂತ. ಕನಿಕರ ಏನಂದರೆ, ನಮಗೆ ಒಂದು ಸ್ಪಷ್ಟವಾಗಿ ಗೊತ್ತು, ಅದೇನಂದರೆ ನಿಮಗೆ ನಡೆದು ಅಭ್ಯಾಸ ಇಲ್ಲ ಅಂತ. ಅದೆಲ್ಲ ನಿಮ್ಮ ಅಪ್ಪ ಅಜ್ಜಂದ್ರ ಕಾಲಕ್ಕೆ ಮುಗಿದೋಗಿದೆ ಅಂತ, ನಡೆದ ಅಭ್ಯಾಸ ಇಲ್ಲ ಅಂತ. ಹಾಗಾಗಿ ಅದು ನಮಗೆ ಚೆನ್ನಾಗಿ ಗೊತ್ತು. ನೀವು ನಡ್ಕೊಂಡು ಬರುವಾಗ
ಕನಿಕರ ಆಯಿತು. ಕೆಲವರು ಮುಖಗಳು ಕೆಂಪೇರಿದ್ದವು, ಕಷ್ಟಪಟ್ಟು ನಡ್ಕೊಂಡು ಬರ್ತಾ ಇದ್ರಿ. ಆದರೆ ಕನಿಕರು ಬಂದರೂ ಕೂಡ ಒಂಥರ ಸಮಾಧಾನ, ಯಾಕೆಂದರೆ ಅದೊಂದು ಸಣ್ಣ ತಪಸ್ಸು ಅಂತ. ನೀವು ಅಲ್ಲಿಂದ ಇಲ್ಲಿಗೆ ನಡ್ಕೊಂಡು ಬಂದರೂ ಕೂಡ, ಮಲ್ಲಿಕಾರ್ಜುನದಿಂದಲೋ ವಿದ್ಯಾನಂದದಿಂದಲೋ ನಡ್ಕೊಂಡು ಬಂದ್ರಿ ಅಂದರೆ ಅಶೋಕನಷ್ಟು ಅಲ್ಲದೆ ಇದ್ದರೂ ಕೂಡ, ಅಶೋಕನ ರೋಮದಷ್ಟು ಕೂಡ ಅಲ್ಲದೆ ಇದ್ದರೂ ಕೂಡ ಒಂದು ಸಣ್ಣ ತಪಸ್ಸನ್ನು ನೀವು ಮಾಡಿದ್ರಿ. ಇಡೀ ಸಮಾಜ ಮಾಡ್ತು, ಇಡೀ ಸಮಾಜ ಸಮಸ್ತ ಸಮಾಜವೇ ಮಾಡ್ತು. ಈ ತಪಸ್ಸಿಗೊಂದು ಫಲ ಇದೆ ಅಂತ. ಅದು ಬೇರೆ ಯುಗ ಅದು, ಅಶೋಕನ ಕಾಲ ಅಂದರೆ ಅಷ್ಟೆಲ್ಲ ತಪಸ್ಸು ಬೇಕಾಗ್ತಿತ್ತು. ಆದರೆ ಈ ಕಾಲ ಹೇಗೆ ಅಂದರೆ ನಿಮ್ಮ ಸಣ್ಣ ತಪಸ್ಸಿಗೂ ಕೂಡ ದೊಡ್ಡ ಫಲ ಸಿಗ್ತದೆ ಅಂತ. ಕಲಿಯುಗ ಹಾಗೆ ಅಂತ, ಸ್ವಲ್ಪ ತಪಸ್ಸು ಸಾಕಾಗ್ತದೆ, ಮಹಾಫಲ ಪ್ರಾಪ್ತ ಆಗ್ತದೆ ಕಲಿಯುಗದಲ್ಲಿ. ಹಾಗೆ ಕಳೆದುಕೊಂಡಿದ್ದನ್ನು ಮರಳಿ ಪಡೆದುಕೊಳ್ಳುವ ಭೂಮಿಗೆ ನೀವೆಲ್ಲರೂ ಬಂದಿದ್ದೀರಿ. ಈ ಊರಿನ ಹೆಸರೇ ಹಾಗೆ ಬಂದಿರುವಂಥದ್ದು, ಅಶೋಕೆ ಎಂಬುದಾಗಿ ಅಂತ. ಈಗ ಕಳೆದುಕೊಂಡ ವಿಷಯ, ಈಗ ಯಾಕೆಂದರೆ ಈ ಇಡೀ ಸಭೆ, ಈ ಆಯೋಜನೆ ಇದೆಯಲ್ಲ, ಇದೆಲ್ಲ ಕಳೆದುಕೊಂಡಿದ್ದನ್ನು ಮರಳಿ ಪಡೆದುಕೊಳ್ಳುವ ಪ್ರಯತ್ನದ ಒಂದು ಅಂಗ. ನಮ್ಮ ಮೂಲ ಮಠ ಅದು ಇಲ್ಲಿತ್ತು, ಶಂಕರಾಚಾರ್ಯರಿಂದ ಅನುಗೃಹೀತವಾದ, ಅವರ ಸಂಕಲ್ಪಕ್ಕೆ ಸಂದ ನಮ್ಮ ಮೂಲ ಸ್ಥಾನ ಇಲ್ಲಿತ್ತು. ಅದು ಒಂದು ಸಾಮ್ರಾಜ್ಯವೇ ಇತ್ತು ಇಲ್ಲಿ, ವಿದ್ಯಾ ಸಾಮ್ರಾಜ್ಯ, ತಪಸ್ಸಾಮ್ರಾಜ್ಯ, ಧರ್ಮ ಕರ್ಮಗಳ ಸಾಮ್ರಾಜ್ಯ, ಜ್ಞಾನ ಸಾಮ್ರಾಜ್ಯ ಅಂತ ಕರಿಬೋದಾಗಿರ್ತಕ್ಕಂಥ ಒಂದು ಸಾಮ್ರಾಜ್ಯವೇ ಇಲ್ಲಿತ್ತು. ಇದೊಂದು ರಾಜಧಾನಿ ಇದು, ಯಾಕೆಂದರೆ ಇಡೀ ಗೋಕರ್ಣ ಮಂಡಲಕ್ಕೆ ದಿಶಾನಿರ್ದೇಶನ ಮಾಡ್ತಕ್ಕಂಥ ಪೀಠ ಇಲ್ಲಿ ತನ್ನ ಕೇಂದ್ರವನ್ನು ಇಟ್ಕೊಂಡಿತ್ತು. ಒಂದು ರಾಜಧಾನಿ ಇದು, ಅದು ನಶಿಸಿ ಹೋಗಿದೆ. ಅದನ್ನು ಮರಳಿ ಪಡೆಯುವ, ಮರಳಿ ಕಟ್ಟುವ, ಮರಳಿ ಅದಕ್ಕೆ ಜೀವವನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನ ಎಷ್ಟೋ ಶತಮಾನಗಳ ಬಳಿಕ, ಎಷ್ಟೋ ತಲೆಮಾರುಗಳು ಕಳೆದು ನಡೀತಾ ಇರತಕ್ಕಂಥ ಒಂದು ಪ್ರಯತ್ನ ಇದು. ಹಾಗಾಗಿ ನಾವು ಮಲ್ಲಿಕಾರ್ಜುನನಿಗೆ ಅತಿರುದ್ರಾಭಿಷೇಕವನ್ನು ಮಾಡಿದ್ವು. ಅಶೋಕ ಒಂದು ತಪಸ್ಸನ್ನು ಮಾಡಿದ್ನಲ್ಲ, 12 ವರ್ಷದ ತಪಸ್ಸು ಅಶೋಕನದ್ದು, 11 ದಿನಗಳ ಒಂದು ಆಚರಣೆ, 11 ದಿನಗಳ ಒಂದು ಮಹಾಧರ್ಮ ಕಾರ್ಯ. ಮಲ್ಲಿಕಾರ್ಜುನನಿಗೆ ಅತಿರುದ್ರಾಭಿಷೇಕ, ಕಳೆದುಕೊಂಡುದನ್ನು ಮರಳಿ ಪಡೆದುಕೊಳ್ಳುವ ಸಲುವಾಗಿ. ಮಲ್ಲಿಕಾರ್ಜುನನ ಆಶೀರ್ವಾದದಿಂದ ಅದು ಸಾಧ್ಯ ಅಂತ. ಈಗ ನೀವು ಕೇಳಬಹುದು, ಗುರುಗಳೇ ನಿಮಗೆ ಏನು ಕಡಿಮೆ ಆಗಿದೆ? ಹೊಸನಗರದಲ್ಲಿ ಮಠ ಇಲ್ಲವ, ಕಕ್ಕಾರನಲ್ಲಿ ಮಠ ಇಲ್ಲವ, ಮಾಣಿ ಮಠ ಇಲ್ಲವ, ಬೆಂಗಳೂರಿನಲ್ಲಿ ಮಠ ಇಲ್ಲವ, ಬಾನ್ಕುಳಿಯಲ್ಲಿ ಮಠ ಇಲ್ಲವ, ವಸತಿಗೆ ಏನು ಕಡಿಮೆ ಆಗಿದೆ? ಬಹಳಷ್ಟು ಮಂದಿ ಶಿಷ್ಯರು ಇರತಕ್ಕಂಥ ಪ್ರದೇಶಗಳಲ್ಲಿ ಎಲ್ಲ ಸೌಕರ್ಯಗಳಿಂದ ಕೂಡಿರತಕ್ಕಂಥ ಮಠ ಇಲ್ಲವ? ಯಾಕೆ ನೀವು ಈ ಗುಡ್ಡಕ್ಕೆ ಬಂದ್ರಿ, ಈ ಕಾಡಿಗೆ ಬಂದ್ರಿ? ಏನಿಲ್ಲ ಇಲ್ಲಿ, ಆ ಬಂದ ಕಾಲದಲ್ಲಿ ದಾರಿಯೂ ಕೂಡ ಇರಲಿಲ್ಲ. ನಿಮಗೆ ದಾರಿ ಆದರೂ ಇದೆ, ಕೊನೆ ಪಕ್ಷ ನಡ್ಕೊಂಡವರು ಬರ್ಬೋದು ನೀವು. ಆದರೆ ನಾವಿಲ್ಲಿಗೆ ಮೊದಲ ಬಾರಿ ಬಂದಾಗ ದಾರಿ ಕೂಡ ಇರಲಿಲ್ಲ ಇಲ್ಲಿ. ಅಂಥ ವೈಭವದ ಅಶೋಕೆ ಮಲ್ಲಿಕಾರ್ಜುನ ಲಿಂಗ ಒಂದೇ ಉಳಿದಿತ್ತು, ಲಿಂಗ ಮತ್ತು ಗಣಪತಿಯ ಬಿಂಬಗಳು ಜೋಪಡಿಯಲ್ಲಿದ್ವು, ಏನಿರಲಿಲ್ಲ ಇಲ್ಲಿ. ಯಾಕೆ ಇಲ್ಲಿಗೆ ಬಂದು ನಾವು, ಯಾಕೆ ಇಷ್ಟೆಲ್ಲ ಪ್ರಯತ್ನ ಇಲ್ಲಿ ಬಂದು, ಈ ಮೂಲೆಯಲ್ಲಿ ಬಂದು, ಈ ಗುಡ್ಡದ ಮೇಲೆ ಬಂದು ಯಾಕೆ ಇಂಥ ಪ್ರಯತ್ನ? ಒಂದು ರೀತಿ ಅಶೋಕ ತಪಸ್ಸು ಮಾಡಿದಾಗೆ ಆಯ್ತಲ್ಲ ಅಂತ ಅವತ್ತಿನ ಕಾಲದಲ್ಲಿ ಅಂತಂದರೆ, ಅದಕ್ಕೆ ಉತ್ತರ ಏನಂದರೆ, 2 ಸಂಗತಿಗಳು. ಒಂದು, ಮೂಲದೊಡನೆ ಸಂಬಂಧವನ್ನು ಕಳೆದುಕೊಳ್ಳಬಾರದು. ಮೂಲದ ಸಂಬಂಧ ಇದ್ದಷ್ಟು ಕಾಲ ವೃಕ್ಷ ಹಸಿರಾಗಿರ್ತದೆ. ಒಂದು ಕೊಂಬೆಯಾದರೂ ರೆಂಬೆಯಾದರೂ ಮೂಲದಿಂದ ಬೇರೆಯಾದರೆ, ಬೇರಿನಿಂದ ಬೇರೆಯಾದರೆ, ಕತ್ತರಿಸಿ ಅದನ್ನು ಆ ಕಡೆ ಇಟ್ಟರೆ ಅದಕ್ಕೆ ಹೆಚ್ಚು ಕಾಲ ಭವಿಷ್ಯ ಇಲ್ಲ ಅಂತ. ಹೆಚ್ಚು ಕಾಲ ಅದು ಬಾಳುವಂಥದ್ದಲ್ಲ ಅಂತ, ಬಾಳೋದಿಲ್ಲ ಅಂತ, ಒಣಗಿ ಹೋಗ್ತದೆ ಅದು, ಹಾಳಾಗಿ ಹೋಗ್ತದೆ, ನಶಿಸಿ ಹೋಗ್ತದೆ ಅದೊಂದು. ಪರಿಹಾರ ಏನು ಅಂತಂದರೆ, ಮೂಲದ ಜೊತೆಗೆ, ಪಾಪ ಒಂದು ವೃಕ್ಷದ ಕೊಂಬೆಯನ್ನು ಕತ್ತರಿಸಿದ್ರೆ ಮತ್ತೆ ಅದನ್ನು ಸೇರ್ಕೊಳ್ಳೋಕೆ ಆಗೋದಿಲ್ಲ, ಅದಕ್ಕೆ ಮುಗ್ದ ಹೋಯಿತು. ಆದರೆ ನಮಗೊಂದು ಅವಕಾಶ ಇದೆ, ಮೂಲದ ಜೊತೆಗೆ ಮತ್ತೆ ನಾವು ಬಾಂಧವ್ಯವನ್ನು ಏರ್ಪಡಿಸಿಕೊಳ್ಳಬಹುದು ಅಂತ. ಹಾಗಾಗಿ ಇದು ಮೂಲ, ಆಚಾರ್ಯ ಶಂಕರರು ಸ್ಥಾಪನೆ ಮಾಡಿದ್ದು ಇಲ್ಲಿ. ಹಾಗಾಗಿ ಈ ಮೂಲದೊಟ್ಟಿಗೆ ಮತ್ತೆ ಸಂಬಂಧವನ್ನು ಏರ್ಪಡಿಸಿಕೊಳ್ತಕ್ಕಂಥ ಒಂದು ಪ್ರಯತ್ನ ಅದು. ಮತ್ತು ಇನ್ನೊಂದು ಬಹಳ ಮುಖ್ಯವಾದ ಕಾರಣ ಇದೆ. ಆ ಕಾರಣ ಏನಂದರೆ, ಶಂಕರಾಚಾರ್ಯರ ಆದೇಶ ಅಂತ. ಶಂಕರಾಚಾರ್ಯರು ರಘುತ್ತಮ ಮಠೋದ್ಧಾರದಲ್ಲಿ ಈ ಶ್ಲೋಕ ಇರತಕ್ಕಂಥದ್ದು, ಅವರು ಮಾಡಿದ ಆದೇಶ, ಅತ್ರ ತಿಷ್ಠ ಯತಿ ಶ್ರೇಷ್ಠ. ನಾವು ಅದನ್ನು ಮರೆಯುವಂತೆ ಇಲ್ಲ.
ಅತ್ರ ತಿಷ್ಠ ಯತಿ ಆಚಾರ್ಯ ಶಂಕರರ ವಾಕ್ಯಗಳಿವು. ಗೋಕರ್ಣೆ ಮುನಿ ಸೇವಿತೆ ಮಹಾಬಲಸ್ಯ ಲಿಂಗಸ್ಯ ನಿತ್ಯಂ ವಿಧಿವದರ್ಶನಂ, ಅದನ್ನು ಕೂಡ ಹೇಳಿದೆ. ಗೋಕರ್ಣ ಮಂಡಲೇ ವ್ಯಕ್ತಂ, ಇದೆಲ್ಲವನ್ನು ಹೇಳಿ ಆಚಾರ್ಯತ್ವಂಚ ಕುರುತಾಂ ವಿದ್ಯಾನಂದ ಮಹಾಮತೆ. ಮೊಟ್ಟ ಮೊದಲ ಆಚಾರ್ಯರಿಗೆ ಶಂಕರಾಚಾರ್ಯರು ಮಾಡಿದ ಆದೇಶ ಯಾವುದು ಅಂದರೆ ಅತ್ರ ತಿಷ್ಠ ಯತಿ ಶ್ರೇಷ್ಠ ಅಂತ ಅಲ್ಲೇ ಮಾಡಬೇಕು ಬೇಡುವುದನ್ನು. ಇಷ್ಟೇ ವಿಷಯ. ಯಾಕೆ ನಾವು ಇಲ್ಲಿಗೆ ಬರಬೇಕಾಯಿತು ಅಂದರೆ ಆದಿಶಂಕರರ ಆ ವಾಕ್ಯದ ಸಲುವಾಗಿ ಅತ್ರ ತಿಷ್ಠ ಇತಿ ಶ್ರೇಷ್ಠ ಗೋಕರ್ಣೆ ಮುನಿ ಸೇವಿತೆ. ತಮ್ಮ ಶಿಷ್ಯ ಪರಂಪರೆಯೇ ಅನ್ನುವಾಗ ಅದು ವಿದ್ಯಾನಂದರೊಬ್ಬರಿಗೆ ಹೇಳಿದ ಮಾತಲ್ಲ, ಅದು ಮೊದಲ ಆಚಾರ್ಯರಿಗೆ ಸೀಮಿತ ಅಲ್ಲ, ಅದು ಶಿಷ್ಯ ಪರಂಪರೆಯ ಒಡಗೂಡಿ ಅಂತ. ಆಚಾರ್ಯತ್ವಂಚ ಕುರುತ, ಇಲ್ಲಿದ್ದುಕೊಂಡು ಆಚಾರ್ಯತ್ವವನ್ನು ಮಾಡಬೇಕು, ಮಹಾಬಲೇಶ್ವರ ದೇವಸ್ಥಾನವನ್ನು ನೋಡಬೇಕು, ಎರಡು ಸೇರಿ ಮಾಡಿರತಕ್ಕಂಥ ಆದೇಶ. ಗೋಕರ್ಣ ಮಂಡಲದ ಆಚಾರ್ಯತ್ವ ಮತ್ತು ಆತ್ಮಲಿಂಗದ ವಿಧಿವತ್ತಾದ ಅರ್ಚನೆ ಮತ್ತು ಸುವ್ಯವಸ್ಥೆ, ಇದೆರಡು ಶಂಕರಾಚಾರ್ಯರು ಅಂದು ಮಾಡಿರತಕ್ಕಂಥ ಆದೇಶ. ಮಹಾಬಲೇಶ್ವರ ದೇವಸ್ಥಾನದ ಕುರಿತಾಗಿ ಅವರು ಮಠ ಯಾಕಿಷ್ಟು ಪ್ರಯತ್ನವನ್ನು ಮಾಡಿತು ಅಂದರೆ ಅದೊಂದು ದೇವಸ್ಥಾನ ವ್ಯವಸ್ಥೆ ಆಡಳಿತ ಆ ದೃಷ್ಟಿಯಿಂದ ಅಲ್ಲ, ಅದು ಆ ಆದೇಶದ ಪಾಲನೆ ಪ್ರಯತ್ನ. ಅದು ಶಂಕರಾಚಾರ್ಯರು ಅಂದು ಮಾಡಿರತಕ್ಕಂಥ ಆದೇಶದ ಪಾಲನೆಯ ಒಂದು ಪ್ರಯತ್ನ. ಇದು ಕೂಡ ಅದೇ ಅದ್ರತಿಷ್ಠ ಇದು ಶ್ರೇಷ್ಠ. ನಮ್ಮ ಕಿವಿಯಲ್ಲಿ ಮತ್ತೆ 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 ಸುಡಿದು ಹೋಗುವಂಥದ್ದು ಏನು ಅಂದರೆ ಶಂಕರಾಚಾರ್ಯರು ಅಂದು ಮಾಡಿರತಕ್ಕಂಥ ಆ ಒಂದು ಆದೇಶ. ಅವಾಗ ನಾವು ಅದನ್ನು ಪಾಲನೆ ಮಾಡಬೇಕು. ಗುರುವಿನ ಆಜ್ಞೆಯನ್ನು ಮೀರುವ ಶಕ್ತಿ ಯಾರಿಗಿದೆ, ಮೀರುವುದು ಯಾವ ಕಲ್ಯಾಣಕ್ಕಾಗಿ, ಯಾವ ಶುಭಕ್ಕಾಗಿ? ಆಜ್ಞಾ ಗುರುಣಾಂ ಹಿ ಅವಿಚಾರಣೀಯ, ವಿಚಾರವನ್ನೇ ಮಾಡಬಾರ್ದಂತೆ. ಅದು ಸರಿಯೋ ತಪ್ಪೋ, ಈಗ ಮಾಡಲೋ ಮತ್ತೆ ಮಾಡಲೋ, ಇವೆಲ್ಲ ಇಲ್ಲ ಅಂತ. ಗುರುವಿನ ಆದೇಶವಾಯಿತು ಅಂದರೆ ಮಾಡು ಅದನ್ನು. ನೀವೆಲ್ಲ ಯಾಕೆ ಬಂದಿದ್ದೀರಿ ಇವತ್ತಿಲ್ಲಿಗೆ? ಗುರುಗಳಿಂದ ಆಜ್ಞೆ ಆಯಿತು ಅಷ್ಟೇ ಕಾರಣ ಅಂತ. ನಿಮಗೆ ಹಿಂದೆ ಮುಂದೆ ಏನು ಗೊತ್ತು? ಅಶೋಕಿಯ ಬಗ್ಗೆ, ಮೂಲಮಠದ ಬಗ್ಗೆ ನಾವೇನು ಹೇಳ್ತೋ ಅದು ನಿಮಗೆ ಗೊತ್ತು, ಅದು ಹೊರತು ನಿಮಗೇನು ಗೊತ್ತು? ಪಾಪ, ಗುರುಗಳು ಆಜ್ಞೆ ಮಾಡಿದ್ದಾರೆ ಅಂತ ಬರಬೇಕಂತೇನು? ಖ್ಯಾಪನೆ, ಖ್ಯಾಪನೆ ಅಂದರೆ ಏನು ಅಂತ ದೊಡ್ಡ ಪ್ರಶ್ನೆ ಎಲ್ಲರಿದ್ದು. ಏನಂತಲೇ ಗೊತ್ತಿಲ್ಲ ಪಾಪ, ಆ ಶಬ್ದಕ್ಕರ್ಥವೇ ಗೊತ್ತಿಲ್ಲ. ಆದರೂ ಕೂಡ ಒಂದು ವಾಕ್ಯ ಗುರುಗಳಿಂದ ಬಂತು ಅಂತ ನೀವೆಲ್ಲರೂ ಕೂಡ ಇಲ್ಲಿಗೆ ಬಂದ್ರಿ. ಒಂದು ಒಂದು ಗುರುವಿನ ಒಂದು ವಾಕ್ಯವನ್ನು ಪಾಲನೆ ಮಾಡುವ ಸಲುವಾಗಿ ನೀವೆಲ್ಲ ಇಲ್ಲಿಗೆ ಬಂದ್ರಿ. ಆದಿ ಗುರುವಿನ ವಾಕ್ಯ, ಪೀಠಕ್ಕೆ ಯಾರು ಮೂಲವೋ, ಪರಂಪರೆ ಯಾರು ಮೂಲವೋ ಅವರ ವಾಕ್ಯ. ಆ ವಾಕ್ಯಕ್ಕೆ ಯಾವ ಮಹತ್ವ ಇದೆ ಹೇಳಿ? ಹಾಗಾಗಿ ಜೀವ ಇದ್ದರೆ ಅವರ ಮಾತನ್ನು ಪಾಲನೆ ಮಾಡಬೇಕು ಅಂತ. ನಮ್ಮ ಸರ್ವ ಸಾಮರ್ಥ್ಯವನ್ನು ಕೂಡ ವಿನಿಯೋಗ ಮಾಡಿ ಅವರ ಆಜ್ಞೆಯನ್ನು ಪಾಲನೆ ಮಾಡಬೇಕು ಅಂತ. ಆ ಕಾರಣಕ್ಕಾಗಿ ಈ ಒಂದು ಪ್ರಯತ್ನ ಇಲ್ಲಿಗೆ ಇಲ್ಲಿ ನಡೀತಾ ಇರತಕ್ಕಂಥದ್ದು. ಆದರೆ ಹಳೆಯ ಲೆಕ್ಕವೊಂದನ್ನು ತೀರಿಸಬೇಕು ಅಂತಾದರೆ, ಕಳೆದುಕೊಂಡಿದ್ದನ್ನು ಮರಳಿ ಪಡಿಬೇಕು ಅಂತಾದರೆ, ಈ ನಡುವೆ ಒಂದು ಕೆಲಸ ಇದೆ. ಆ ಕೆಲಸ ಏನಂದರೆ, ಈಗ ನೀವು ಮುರಿದು ಬಿದ್ದಿದ್ದನ್ನು ಮತ್ತೆ ಕಟ್ತೀರಿ ಅಂತಾದರೆ, ಕಟ್ಟಬೇಕಾದ್ರೆ ಮುರಿದು ಬಿದ್ದಿದ್ದು ಏಕೆ ಅಂತ ತಿಳ್ಕೊಳ್ಬೇಕು ಮೊದಲು. ಹೇಗೆ ಮುರಿದು ಬಿತ್ತು, ಏಕೆ ಮುರಿದು? ಒಂದು ವಸ್ತು ಹಾಳಾಯಿತು ಅಂದರೆ ಅದನ್ನು ಸರಿಪಡಿಸ್ಬೇಕಾದ್ರೆ ಹೇಗೆ ಹಾಳಾಯಿತು ಅಂತ ಬೇಡವಾ ಅಂತ, ಏಕೆ ಹಾಳಾಯಿತು ಅಂತ ಬೇಡವಾ ಅಂತ, ಅದು ತಿಳಿಯದೆ ಪುನಃ ಸರಿಪಡಿಸಲಿಕ್ಕೆ ಸಾಧ್ಯವಾ ಅಂತ. ನಿಮಗೆ ಆರೋಗ್ಯ ಸರಿ ಇಲ್ಲ ಅಂತ ಅಂದ್ಕೊಳ್ಳಿ, ನೀವು ವೈದ್ಯರ ಬೆಳಿಗ್ಗೆ ಹೋಗ್ತೀರಿ, ನೀವು ಹೋದ ಕೂಡಲೇ ವೈದ್ಯರು ನಿಮಗೆ ಚುಚ್ಚುಮದ್ದು ಕೊಡ್ತಾರಾ ಅಥವಾ ಮದ್ದು ಕೊಡ್ತಾರಾ ಅಥವಾ ನಿಮಗೆ ಶಸ್ತ್ರಚಿಕಿತ್ಸೆ ಮಾಡ್ತಾರಾ? ಏನಿಲ್ಲ, ಮಾತಿಲ್ಲ, ಕತೆ ಇಲ್ಲ. ಹೋದ ಕೂಡಲೇ ಅವರು ಕತ್ತಿ ತೆಗೆದುಕೊಂಡ್ರು ಅಂದರೆ, ಚಾಕು ತೆಗೆದುಕೊಂಡು ನೀವು ಇರ್ತೀರ, ನೀವಲ್ಲಿ ಹೊರಟು ಬರ್ತೀರಿ ಕೂಡಲೇ ಅಂತ. ಯಾಕೆ ಅಂದರೆ ಅವನು ಏನೇ ಅತ್ತ ಅಂತ ಕೇಳಬೇಕು ವೈದ್ಯನಾದವನು ಅಂತ. ಯಾಕೆ ಕೇಳಬೇಕು ಅಂದ್ರೆ, ಯಾಕೆ ಬಂತು ಅಂತ ಗೊತ್ತಾಗಬೇಕು. ಕಾಯಿಲೆ ಯಾಕೆ ಬಂತು, ಎಲ್ಲಿಂದ ಬಂತು, ಹೇಗೆ ಬಂತು, ಎಷ್ಟು ಸಮಯ ಆಗಿದೆ, ಅದು ತಿಳಿಯದೆ ಚಿಕಿತ್ಸೆ ನೀಡುವನು ಎಂಥ ವೈದ್ಯ? ಅವನು ವೈದ್ಯನೇ ಅಲ್ಲ ಅಂತ. ನಿಧಾನವನ್ನು ನಮ್ಮ ಪಾರಂಪರಿಕ ವೈದ್ಯಶಾಸ್ತ್ರದ ಪರಿಭಾಷೆಯಲ್ಲಿ ಹೇಳೋದಾದರೆ ನಿಧಾನಂ ಆದಿ ಕಾರಣ, ಅದನ್ನು ತಿಳಿದು ಅದನ್ನು ಪರಿಹರಿಸಿ ನಾವು ಮುಂದುವರಿಬೇಕಾಗ್ತೇವೆ. ಅದಿಲ್ಲದೆ ಮುಂದುವರೆದ್ರೆ ಅನರ್ಥಗಳಾಗ್ತವೆ. ಹಾಗಾಗಿ ಯಾಕೆ ಅಶೋಕ ಪತನಗೊಂಡಿತು ಎಂಬುದನ್ನು ಚಿಂತನೆ ಮಾಡುವಾಗ, ಗುರುಗಳು ಇಲ್ಲಿಂದ ಬೇರೆ ಕಡೆಗೆ ಹೊರಟು ಹೋದರು. ಅಶೋಕಿಯನ್ನು ಪರಿತ್ಯಜಿಸಿ ಆಗಿನ ಕಾಲದ ಗುರುಗಳು, ಆಗಿನ ಕಾಲದ ಪೀಠಾಧಿಪತಿಗಳು ಅಶೋಕಿಯನ್ನು ಪರಿತ್ಯಜಿಸಿ ಹೊರಟು ಹೋದರು.
ಅವರು ಹೊರಟು ಹೋದ್ಮೇಲೆ ಗುರು ಇಲ್ದಿದ್ಮೇಲೆ ಮಠ ಹೇಗಿರ್ಲಿಕ್ಕೆ ಸಾಧ್ಯ? ಯಾಕೆ ಅವ್ರು ಹೊರಟು ಹೋದರು ಅಂದರೆ ಅವರು ತಾನಾಗಿ ಹೊರಟು ಹೋಗಿರ್ಲಿಕ್ಕಿಲ್ಲ. ಈಗ ನೋಡಿ, 36ನೇವರು ನಾವು, ನಮಗೆ ಈ ಒಂದು ಬದ್ಧತೆ ಇದೆ. ಆ ವಾಕ್ಯ ಶಂಕರಾಚಾರ್ಯರದ್ದು, ಅತ್ಯತಿಷ್ಠ ಯತಿಶ್ರೇಷ್ಠ ಅಂತ, ಎಷ್ಟು ಕಷ್ಟವಾದರೂ ಮತ್ತೆ ಇಲ್ಲೇ ಬಂದು ಉಳಿಬೇಕು ಅನ್ನೋ ಬದ್ಧತೆ ನಮಗಿದೆ. ಅವ್ರಿಗಿರ್ಲಿಕ್ಕಿಲ್ವಾ? ಅವ್ರಿಗಿರ್ಲಿಕ್ಕಿಲ್ವಾ? ಇದಕ್ಕಿಂತ ಎಷ್ಟೋ ಹತ್ತಿರ ಶಂಕರಾಚಾರ್ಯರಿಗೆ ಅವರು, ನಮಗಿಂತ ಇನ್ನೆಷ್ಟೋ ಹತ್ತಿರ ಅವರು. ಆ ಆದೇಶ ಇನ್ನೂ ಬಿಸಿ ಇರುವಂಥ ಕಾಲ ಅದು. ಹಾಗಾಗಿ ಅವರು ಪರಿತ್ಯಜಿಸಿ ಅವರಾಗಿ ಹೊರಟು ಹೋಗಿರುವಂಥದ್ದೆಲ್ಲ ಅಂಥ ಸನ್ನಿವೇಶಗಳು ಏರ್ಪಟ್ಟಿವೆ ಅಂತ. ನಡೆಯಬಾರದ ಘಟನೆಗಳು ನಡೆದಿವೆ ಇಲ್ಲಿ, ಇರಲಾರದ ಸನ್ನಿವೇಶಗಳು, ಗುರುಗಳು ಇಲ್ಲಿ ಇರಲಾರದ ಸನ್ನಿವೇಶಗಳು ಏರ್ಪಟ್ಟಿವೆ. ಗುರುಗಳು ಹರಸಿ ಹೊರಟು ಹೋಗಿದ್ದಲ್ಲ, ನೊಂದು ಹೊರಟು ಹೋಗಿದ್ದು, ಶಪಿಸಿ ಹೊರಟು ಹೋಗಿದ್ದು ಇಲ್ಲಿಂದ. ಅದಕ್ಕೆ ಶಮನ ಆಗದೆ ಮುಂದಿನ ಯಾವ ಕಾರ್ಯವೂ ಕೂಡ ಸಫಲವಾಗಲಿಕ್ಕೆ ಸಾಧ್ಯ ಇಲ್ಲ. ಆ ನೋವಿಗೆ ಒಂದು ಉಪಶಮನ ಸಿಗಬೇಕು ಅಂತ, ಆ ನೋವಿಗೂ ಒಂದು ಸಮಾಧಾನ ಸಿಗಬೇಕು ಅಂತ ಸಿಕ್ಕ ಮೇಲೆ ಮುಂದಿನ ಕಾರ್ಯಗಳು. ಅದರ ಮೊದಲು ನೀವು ಏನು ಮಾಡಿದರೂ ಕೂಡ ಮರುಭೂಮಿಯಲ್ಲಿ ಬೀಜಾವಾಪ ಮಾಡಿದಂತೆ ಆಗ್ಬೋದು, ಅಥವಾ ಬೆಂಕಿಯಲ್ಲಿ ಬಿತ್ತನೆ ಮಾಡಿದಂತೆ ಆಗ್ಬೋದು, ಏನೂ ಪ್ರಯೋಜನ ಆಗಲಿಕ್ಕಿಲ್ಲ ಅಂತ. ಹಾಗಾಗಿ ಮೊದಲ ಹೆಜ್ಜೆಯನ್ನು ತೆಗೆದುಕೊಳ್ಳುವ ಮುನ್ನ ಮೂಲಮಠದ ಪುನರುತ್ಥಾನದ ಪ್ರಥಮ ಪದ ನ್ಯಾಸಕ್ಕಿಂತ ಮೊದಲು ಮಾಡಬೇಕಾಗಿರೋದು ಏನು ಅಂದರೆ, ನೊಂದ ಗುರುಗಳ ಆ ಚೈತನ್ಯಕ್ಕೆ ಸಮಾಧಾನವಾಗುವಂಥ ಒಂದು ಹೆಜ್ಜೆಯನ್ನು ತೆಗೆದುಕೊಳ್ಳುವಂಥದ್ದು, ಒಂದು ಕಾರ್ಯವನ್ನು ಮಾಡುವಂಥದ್ದು. ನಾವು ಅದು ಮೊದಲೇ ಹೇಳಿದ್ವು. ಈಗ ನಮ್ಮೆಲ್ಲರ ಶ್ರೇಯಸ್ಸಿಗೆ ಗುರುಕೃಪೆ ಮೂಲ, ಗುರುಕೃಪೆಗೆ ಶಿವಕೃಪೆ, ಮಲ್ಲಿಕಾರ್ಜುನನ ಕೃಪೆ ಮೂಲ ಅಂತ ಮೊದಲೇ ಹೇಳಿದ್ವು. ಹಾಗೆಯೇ ಅಶೋಕೆಯ ಪತನಕ್ಕೆ ಗುರುವಿನ ಆಗ್ರಹ ಕಾರಣ. ಈ ಅಗ್ರಹಾರವೂ ಕೂಡ ಉಳಿಲಿದೆ ನೋಡಿ, ಮಠ ಮಾತ್ರ ಅಲ್ಲ, ಅಗ್ರಹಾರವೂ ಕೂಡ ನಾಶವಾಗಿ ಹೋಯಿತು ಇಲ್ಲಿರುವಂಥದ್ದು. ಅದು ಗುರುಗಳ ನೋವಿನ ಫಲ ಅವೆಲ್ಲವೂ ಕೂಡ. ಹಾಗಾಗಿ ಗುರುಗಳ ಒಂದು ಚಿತ್ತ ತಾಪ, ಗುರುಗಳ ಒಂದು ವ್ಯಥೆ, ಅದೊಂದು ಕಡೆಯಿಂದ. ಅದಕ್ಕೆ ಮೂಲವಾಗಿದ್ದು ಯಾವುದು ಅಂದರೆ, ಎಲ್ಲೋ ಒಂದು ಕಡೆ ಮಲ್ಲಿಕಾರ್ಜುನನ ಉಪೇಕ್ಷೆಯಾಗಿರಬೇಕು. ಎಲ್ಲೋ ಒಂದು ಕಡೆ ಮಲ್ಲಿಕಾರ್ಜುನನ ಸನ್ನಿಧಿ ವಿಷಯದಲ್ಲಿ ಆಗಬೇಕಾದ ಕಾರ್ಯಗಳು ಆಗುವಂತೆ ಆಗಿರಲಾರದು. ಯಾಕೆಂದರೆ ಅದು ಮತ್ತೂ ಮೂಲ, ಅದು ಮೊಟ್ಟ ಮೊದಲು. ಹಾಗಾಗಿ ಮೊದಲ ಹೆಜ್ಜೆ ಮಲ್ಲಿಕಾರ್ಜುನನಿಗೆ ಅತಿರುದ್ರಾಭಿಷೇಕ, ಎರಡನೇ ಹೆಜ್ಜೆ ಆ ಗುರುಗಳಿಗೆ ಸಮಾಧಾನವಾಗುವಂಥ ಮೊಟ್ಟ ಮೊದಲ ಕಾರ್ಯ ಅದು ಖ್ಯಾಪನೆ ಅಂತ. ನೀವೇನು ಕೊಡ್ತೀರಿ? ಅವತ್ತಿನ ಕಾಲಕ್ಕೆ ಏನೋ ಘಟನೆ ಆಗಿದೆ, ಏನೋ ಸಂದರ್ಭಗಳು ಬಂದಿದೆ, ಗುರುಗಳು ನೊಂದಿದ್ದಾರೆ, ಗುರುಗಳಿಗೆ ಸಮಾಧಾನ ಆಗಬೇಕು. ಏನು ಕೊಟ್ಟು ಸಮಾಧಾನ ಆಗ್ತದೆ? ನಿಮ್ಮಿಂದ ಗುರುಗಳು ನಿಧಿನೇನು ನಿರೀಕ್ಷೆ ಮಾಡೋದಿಲ್ಲ. 11 ರೂಪಾಯಿ ನಿಮ್ಮಿಂದ ಕೇಳಿರುವಂಥದ್ದು, ಅದು ಎಲ್ಲಿ ಹೋಗ್ತದೋ ಎಲ್ಲಿ ಬರ್ತದೋ. 11 ರೂಪಾಯಿ, ರೂಪಾಯಿ ಲೆಕ್ಕ ಅಲ್ಲ ಅದು. ಒಂದು ಪಶ್ಚಾತ್ತಾಪ. ಅದಿಲ್ಲದೆ ಪ್ರಾಯಶ್ಚಿತ್ತವೇ ಇಲ್ಲವಂತೆ. ಎಷ್ಟೋ ಪಾಪಗಳಿಗೆ ಪಶ್ಚಾತ್ತಾಪವೇ ಪ್ರಾಯಶ್ಚಿತ್ತ. ಸರಿಯಾಗಿ ಪಶ್ಚಾತ್ತಾಪ ಬಂದರೆ ಅದೇ ಸುಟ್ಟು ಹಾಕಿಬಿಡ್ತದೆ ಪಾಪವನ್ನು. ಅಥವಾ ಪ್ರಾಯಶ್ಚಿತ್ತವನ್ನು ಮಾಡುವುದಾದರೂ ಕೂಡ ಪಶ್ಚಾತ್ತಾಪ ಬಂದ ಮೇಲೆ ಅಧಿಕಾರ. ಹಾಗಾಗಿ ಇವತ್ತೊಂದು ಪಶ್ಚಾತ್ತಾಪ, ತದಂಗವಾಗಿ ಒಂದು ಖ್ಯಾಪನೆ, ಗುರುವಿನ ಮುಂದೆ ನಾವು ನಿವೇದನೆ ಮಾಡಿಕೊಳ್ಳುವಂಥದ್ದು. ಆಗಿ ಹೋಗಿದೆ, ತಪ್ಪಾಗಿದೆ, ಮನ್ನಿಸಿ ಗುರುಗಳೇ, ಇಷ್ಟೇ ಸಾಕು. ಆದರೆ ಇಷ್ಟನ್ನು ಪ್ರಾಮಾಣಿಕವಾಗಿ ಮಾಡಬೇಕು, ಇಷ್ಟೇ ಸಾಕು, ಇದಕ್ಕಿಂತ ಹೆಚ್ಚೇನೂ ಬೇಡ. ಯಾವ ಗುರುವಿಗಾದರೂ ಕೂಡ ಇದಕ್ಕಿಂತ ಹೆಚ್ಚಿನ ನಿರೀಕ್ಷೆ ಇರೋದಿಲ್ಲ. ಆದರೆ ಇದಿಷ್ಟನ್ನು ಪ್ರಾಮಾಣಿಕವಾಗಿ ಮಾಡಬೇಕು, ಇದಿಷ್ಟನ್ನು ಸರಿಯಾಗಿ ಮಾಡಬೇಕು, ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಇದೆ. ಈಗ ನೀವು ಕೇಳಬಹುದು, ಅದೇನೆಂದರೆ ನಾನೇನು ಮಾಡಲಿಲ್ಲ ಅಂತ, ನಾನೇನು ಗುರುವಿಗೆ ಅಪಚಾರ ಮಾಡಿದ್ನ? ಒಂದೆಂದೋ ಗುರುಗಳು ಬಿಟ್ಟು ಹೋದರೆ ಇಂದು ಹುಟ್ಟಿದ್ದು ನಾನು ಹೇಗೆ ಕಾರಣನಾಗ್ತೇನೆ? ಅದಕ್ಕೆ ನನ್ನ ಪಾತ್ರ ಏನಿದೆ ಎಂಬ ಪ್ರಶ್ನೆ ಬರಬಹುದು. ಆದರೆ ಯಾರು ಮಾಡಬೇಕು ಅದನ್ನು? ಅವರು ಯಾರೂ ಇಲ್ಲ. ನಿಮಗೊಂದು ಮಾತನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ನಾವು ಅಪೇಕ್ಷೆ ಪಡ್ತೇವೆ. ಯಾರು ಇದಕ್ಕೆ ಪ್ರಧಾನವಾಗಿ ಕಾರಣೀಭೂತರಾದರೂ ಅವರ ಪೀಳಿಗೆಯೇ ಉಳಿದಿರಲಾರದು. ಅವರ ಸಂತಾನ ನೀವು ಆಗಿರಲಾರೀ, ಯಾಕೆಂದರೆ ಅದು ಉಳಿದಿರಲಿಕ್ಕೆ ಸಾಧ್ಯ ಇಲ್ಲ ಆ ಪೀಳಿಗೆ ಅಂತ. ಆದರೆ ಪ್ರಧಾನ ಕಾರಣರು ಮತ್ತು ಆಂಗಿಕವಾಗಿ ಆಚೆ ಈಚೆ ಸೇರಿಕೊಂಡವರು, ಸ್ವಲ್ಪ ಅದಕ್ಕೆ ಹೊಗೆ ಹಾಕಿದವರು, ತುಪ್ಪ ಹಾಕಿದವರೆಲ್ಲ ಇರ್ತಾರಲ್ವಾ ಅವತ್ತಿನ ಕಾಲದಲ್ಲಿ? ಯಾರು ಒಬ್ಬರಿಂದ ಇಬ್ಬರಿಂದ ಒಂದು ಘಟನೆಗಳು ನಡೆದೋಗಿರೋದಿಲ್ಲ ಅಂತ. ಯಾರೇ ಮಾಡಿರಲಿ,
ಈ ಅಘಟಿತ ಘಟನೆಗಳು ನಮ್ಮವರಿಂದಾಗಿರಲಿ, ಬೇರೆಯವರಿಂದಾಗಿರಲಿ, ಬೇರೆ ದೇಶದವರಿಂದಾಗಿರಲಿ, ನಮ್ಮವರ ಪಾತ್ರ ಒಂಚೂರು ಬೇಕು. ಅದಿಲ್ಲದೆ ಅದಾಗಲಿಕ್ಕೆ ಸಾಧ್ಯ ಇಲ್ಲ ಅದು ಅಂತ. ಈಗ ರಾಮ ವನವಾಸಕ್ಕೆ ಹೋಗಬೇಕಾದ್ರೆ ಮೂಲ ಕಾರಣ ಎಲ್ಲಿತ್ತು ಅಂದರೆ ಅರಮನೆ ಒಳಗೆ ಇತ್ತು. ಕೈಗ್ಯಾಯಿ ಮಂಥರ ಎಲ್ಲಿ ಅವರು? ಅವರೇನು ಲಂಕೆಯವರಲ್ಲ, ಅರಮನೆ ಒಳಗಿನವರೇ. ರಾಮನಂತ ಮಹಾಪುರುಷನ ಬಗ್ಗೆ ಆಯಿತು, ದುಷ್ಟ ವಾಲಿಯ ಪತನ ಆಯಿತು. ಪತನಕ್ಕೆ ಮಾಧ್ಯಮವಾಗಿದ್ದು ಸುಗ್ರೀವ ತಮ್ಮನೇ. ರಾವಣನ ಸಂಹಾರ, ರಾವಣನ ಸರ್ವನಾಶ ಆಯಿತು. ಮಾಧ್ಯಮ ಆಗಿದ್ದಾರು ತಮ್ಮನೇ ವಿಭೀಷಣನೇ. ನೀವು ಯಾವ ಕಥೆ ತೆಗೆದುಕೊಂಡ್ರೂ ಕೂಡ ಇದರ ಹೊರತಾಗಿ ಯಾವ ಕಥೆಯೂ ಕೂಡ ಇಲ್ಲ. ಯಾವುದೇ ಸಾಮ್ರಾಜ್ಯದ ಪತನವನ್ನು ನೀವು ತೆಗೆದುಕೊಳ್ಳಿ, ಅದರಲ್ಲಿ ಒಂದಿಷ್ಟು ಒಳಗಿನವರ ಪಾತ್ರ ಇದ್ದೇ ಇರ್ತದೆ. ಅದರಿಂದ ಯಾವ ಘಟನೆ ಕೂಡ ಆಗಿರೋದಿಲ್ಲ. ಹಾಗಾಗಿ ಇಲ್ಲಿ ಅಂಥದ್ದು ನಡೆದೇ ನಡೆದಿದೆ. ಯಾರು ಅಂದು ಅದನ್ನು ನಡೆಸಿದ್ರು ಅಂಥ ಕಾರ್ಯಗಳನ್ನು ಅವರ ಪರವಾಗಿ ನಾವು ಮಾಡಬೇಕು. ಯಾಕೆಂದರೆ ನಮ್ಮದೇ ಸಮಾಜದ ಅಂದಿನ ಪೀಳಿಗೆ ಮಾಡಿದ ಕಾರ್ಯ ಅದು. ನಮ್ಮದೇ ಸಮಾಜದ ಅಂದಿನ ಪೀಳಿಗೆ ಅಥವಾ ನಮ್ಮಲ್ಲಿ ಅನೇಕರ ಪೂರ್ವಜರು ಅದರಲ್ಲಿ ಸೇರಿರ್ಬೋದು, ಅದ್ರ ಹಿಂದೆ ಮುಂದೆ ಇರ್ಬೋದು ಅಂತ. ಹಾಗಾಗಿ ಉತ್ತರಾಧಿಕಾರಿಗಳಾಗಿ, ಆಸ್ತಿಗೆ ನಾವು ಉತ್ತರಾಧಿಕಾರಿಗಳಾಗೋದಿಲ್ವಾ? ಆಸ್ತಿಗೆ ಉತ್ತರಾಧಿಕಾರಿಗಳಾಗ್ತೇವೆ, ಸಂಪತ್ತಿಗೆ ಉತ್ತರಾಧಿಕಾರಿಗಳಾಗ್ತೇವೆ ಅಂದಮೇಲೆ ಇದಕ್ಕೂ ಕೂಡ ಉತ್ತರಾಧಿಕಾರಿಗಳಾಗಲೇಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಖ್ಯಾಪನೆಯನ್ನು ನಾವೆಲ್ಲ ಸೇರಿ ಮಾಡಲಿಕ್ಕಿರ್ತಕ್ಕಂಥದ್ದು. ಗರುಡ ಪುರಾಣ ಹೇಳ್ತದೆ, ಗುರುಂ ಹುಂಕೃತ್ಯ ತುಂಕೃತ್ಯ ವಿಪ್ರಂ ನಿರ್ಜಿತ್ಯ ವಾದತಃ. ಏನಾಗ್ತಾನವನು? ಗುರುವಿಗೆ ಹುಂಕಾರ, ಅಹಂಕಾರ, ಅಹಂಕಾರ ಎಲ್ಲ ಮೆರೆಸಿದವನು ಗುರುವಿನ ಮುಂದೆ. ತುಂಕೃತ್ಯ ತ್ವಂ ಕೃತ್ಯ ನೀನು ತಾನು ಅಂದವನು ಗುರುವಿಗೆ. ಅವನು ಏನಾಗ್ತಾನೆ ಅಂದರೆ, ಅರಣ್ಯ ನಿರ್ಜನೆ ದೇಶೇ ಜಾಯಿತೆ ಬ್ರಹ್ಮರಾಕ್ಷಸ. ನಿರ್ಜನ ನಿರ್ಜಲ ಇಂಥ ಪ್ರದೇಶ, ನೀರು ಇಲ್ಲ, ಜನರು ಇಲ್ಲ, ಅಂತಹ ಪ್ರದೇಶದಲ್ಲಿ ಜಾಯತೆ ಬ್ರಹ್ಮರಾಕ್ಷಸ, ಬ್ರಹ್ಮರಾಕ್ಷಸನಾಗ್ತಾನೆ ಅಂಥವನು. ಹಾಗಾಗಿ ಇಲ್ಲಿ ಇಲ್ಲಿ ಅಂಥದ್ದು ಎಷ್ಟುಂಟೋ ಅಂದರೆ, ಆವತ್ತಿನ ಕಾಲದಲ್ಲಿ ಈ ಬ್ರಹ್ಮವರ್ಗದಲ್ಲಿ ಹುಟ್ಟಿ ಇಂತಹದೊಂದು ಮಹಾಗುರು ಪರಂಪರೆಯ ಆಶ್ರಯವನ್ನು ಪಡೆದು ಅಲ್ಲಿ ಅನ್ಯಾಯ ಮಾಡಿ ಅಪಚಾರ ಮಾಡಿ ಮತ್ತವನು ಉತ್ತಮ ಗತಿಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದೆಷ್ಟುಂಟು ಅಂತ ಈ ಶ್ಲೋಕಕ್ಕೆ ಸಲ್ಲುವಂಥದ್ದು. ಜಾಯಿತೆ ಬ್ರಹ್ಮರಾಕ್ಷಸ ಅಂತ ಭಾಳಷ್ಟು ಇರ್ಬೋದು ಅಂತ. ಹಾಗಾಗಿ ಗುರುವಿನ ಅಪಚಾರವನ್ನು ಮಾಡಲೇಬಾರದು. ಗುರುರು ಏನು ಪರಿತ್ಯಕ್ತ ತೇನ ತ್ಯಕ್ತ ಪುರಾ ಹರಿಹಿ. ಯಾರು ಗುರುವನ್ನು ತ್ಯಾಗ ಮಾಡ್ತಾನೋ ಅವನು ಮೊದಲೇ ಹರಿಯನ್ನು ತ್ಯಾಗ ಮಾಡಿ ಆಯಿತು. ಮತ್ತೆ ಅಲ್ಲಿ ಹರಿ ಇರಲಿಕ್ಕೆ ಸಾಧ್ಯ ಇಲ್ಲ, ಹರನೂ ಇರಲಿಕ್ಕೆ ಸಾಧ್ಯ ಇಲ್ಲ. ನಾವು ಗುರುವನ್ನು ಯಾವಾಗ ತ್ಯಾಗ ಮಾಡ್ತೇವೋ ಮೊದಲೇ ದೇವರನ್ನು ತ್ಯಾಗ ಮಾಡಿ ಆಯಿತು. ಅದಕ್ಕಿಂತ ಮೊದಲು ದೇವರು ಹೋಗಿರ್ತಾನೆ ಅಂತ, ಊರಿನ ಹೋಗೋದಕ್ಕಿಂತ ಮೊದಲೇ ದೇವರು ಹೋಗಿರ್ತಾನೆ ಅಲ್ಲಿಂದ. ಹಾಗಾಗಿ ಭಾಗವತ ಆಚಾರ್ಯಂ ಮಾಂ ವಿಜಾನೀಯಾತ್, ಆಚಾರ್ಯಂ ಮಾಂ ವಿಜಾನೀಯಾತ್ ನಾವ ಮನ್ಯೇತ ಕರ್ಹಿಚಿತು. ಗುರು ನಾನೇ ಎಂಬುದಾಗಿ ಭಾವಿಸು, ದೇವರು ಹೇಳ್ತಾ ಇರುವಂಥ ಮಾತಿದ್ದು. ಗುರುವನ್ನು, ಗುರುವಿನಲ್ಲಿ ನನ್ನನ್ನು ಕಾಣು. ನಾವ ಮನ್ಯೇತ ಕರ್ಹಿಚಿತು, ಯಾವುದೇ ಕಾರಣಕ್ಕೂ ಕೂಡ ಅವಮಾನ ಮಾಡಬೇಡ. ನಮ್ಮರ್ತ್ಯ ಬುದ್ಧಿ ಸೋಯೇತ, ಗುರುವಿನಲ್ಲಿ ಮನುಷ್ಯ ಬುದ್ಧಿಯನ್ನು ಮಾಡಬಾರ್ದು. ನಮ್ಮ ಹಾಗೆ ಉಪ್ಪು ಹುಳಿ ಖಾರ ತಿನ್ನದೇ ಇರುವ ಮನುಷ್ಯ ತಿಳ್ಕೊಳ್ಬಾರ್ದು ಅಂತ. ಹಾಗಲ್ಲ ಅದು ಅಂತ, ಯಾಕೆಂದರೆ ಸರ್ವ ದೇವಮಯೋ ಗುರು, ಗುರು ಸರ್ವ ದೇವಮಯನಾಗಿರ್ತಾನೆ. ಎಲ್ಲ ದೇವರು ಕೂಡ ಗುರುಗಳಲ್ಲಿ ವಾಸ ಮಾಡ್ತಾ ಇರ್ತಾರೆ. ಆವತ್ತಿನ ಕಾಲಕ್ಕೆ ಏನಾಗಿರ್ತದೆ ಅಂದರೆ, ನಾಲ್ಕು ಅಕ್ಷರ ಕಲ್ತಿರ್ತಾರೆ, ಏನೊಂದು ವಿದ್ವಾಂಸರು ಪಂಡಿತರು ಅಂತ ಅಂದ್ಕೊಂಡಿರ್ತಾರೆ. ಈ ವಿದ್ಯಾಮದ ಎಲ್ಲ ಮದಕ್ಕೂ ಕೂಡ ಮಿಗಿಲಾಗಿರುವಂಥದ್ದು ಅದು. ನಮಗೆ ಅಂದರೆ ವಿದ್ಯೆಯಿಂದ ಒಂದು ಮದ ಬಂದರೆ, ವಿದ್ಯೆಯಿಂದ ವಿನಯ ಬರಬೇಕು. ಸರಿಯಾದ ವಿದ್ಯಾಭ್ಯಾಸ ಅಂದರೆ ವಿನಯ ಬರ್ತದೆ ತಾನಾಗಿ ವಿದ್ಯೆಯಿಂದಾಗಿ. ಏನಾದರೂ ಪೂರ್ತಿ ಸರಿಯಾಗಲಿಲ್ಲ ಅಂದರೆ ಮದ ಬರ್ತದೆ, ಅದು ಬಂತು ಅಂದರೆ ಮುಗೀತು ಅಂತ. ಎಲ್ಲ ಮದಕ್ಕಿಂತ ಮಿಗಿಲೋದು ಅಂತ. ಗುರುವನ್ನು ಅಪಮಾನ ಮಾಡಬೇಕಾದ್ರೆ ಈ ವಿದ್ಯಾಮದ ಅದು ಕಾರಣ ಆಗಿರ್ತದೆ ಅಂತ. ಅವತ್ತಿನ ಕಾಲ ಅಗ್ರಹಾರ ಅಂತಂದರೆ ವಿದ್ವಾಂಸರು ಅಂತಂದರೆ ಎಲ್ಲ ಇವತ್ತು ಉಂಟು ಅಂಥದ್ದು ಅಂತ. ನಾಲ್ಕು ಅಕ್ಷರ ಎಲ್ಲೋ ಸಂಸ್ಕೃತ ಕಾಲೇಜಿಗೆ ಮತ್ತೊಂದಕ್ಕೆ ಹೋಗಿ ಓದ್ಕೊಂಡು ಬಿಟ್ಟರೆ ಅವನು ಗುರುವಿನಿಗಿಂತ ದೊಡ್ಡವನಾಗ್ತಾನ? ನಾಲ್ಕು ಪುಸ್ತಕ ಓದಿದರೆ ಅವನು ಗುರುವಿನಿಗಿಂತ ದೊಡ್ಡವನಾಗ್ತಾನ? ಯಾವ ಕಾರಣಕ್ಕೂ ಇಲ್ಲ ನೋಡಿ. ಹಾಗಾಗಿ ಅದೆಲ್ಲ ಕೆಲಸ ಮಾಡಿರ್ತದೆ. ಅದರ ಪರಿಣಾಮವಾಗಿ ನಮ್ಮರ್ತ್ಯ ಬುದ್ಧಿ ಸೋಯೇತ, ಮರ್ತ್ಯ ಬುದ್ಧಿ ಗುರುವನ್ನು ಮನುಷ್ಯ ಎಂದು ಭಾವಿಸ್ತಕ್ಕಂಥ ಒಂದು ಭಾವನೆ, ನಮ್ಮ ಹಾಗೆ ಎಂದು ಭಾವಿಸ್ತಕ್ಕಂಥ ಭಾವನೆ. ನಮ್ಮ ದೊಡ್ಡ ಶಾಸ್ತ್ರಿಗಳು ಒಂದು ಉದಾಹರಣೆ ಕೊಡ್ತಾ ಇದ್ರು ಯಾವಾಗಲೂ. ನೀರಿನೊಳಗೆ ಮೀನುಗಳಿರುತ್ತವೆ, ನೀರಿನಲ್ಲಿ ಚಂದ್ರನ ಪ್ರತಿಬಿಂಬವು ಕೂಡ ಬೀಳುತ್ತದೆ. ಆ ನೀರು ಆ ಪ್ರತಿಬಿಂಬವನ್ನು ನೋಡಿ ತನ್ನ ಹಾಗೆ ಒಂದು ಮೀನು ಅಂತ ಭಾವಿಸ್ತದೆ. ಹೌದಾ ಅದು? ಕೆರೆ ಒಣಗಿದರೆ
ಮೀನಿಗೆ ಅಸ್ತಿತ್ವ ಇಲ್ಲ ಮತ್ತೆ. ಚಂದ್ರಬಿಂಬ ಅದಲ್ಲಿದೆ ಆಕಾಶದಲ್ಲಿ, ಅದಕ್ಕೇನಾಗ್ತದೆ ಅಂತ. ಗುರು ಅಂದ್ರೆ ಏನು ಅಂದರೆ ಅಲ್ಲಿರುವ ಭಗವಂತನ ಇಲ್ಲಿ ತೋರುವ ಪ್ರತಿಬಿಂಬ ಅದು. ಅದು ಕೇವಲ ಪ್ರತಿಬಿಂಬ ಮಾತ್ರ, ಅದೊಂದು ಬಿಂಬ ಅಲ್ಲಿದೆ ಅಂತ. ಹಾಗಾಗಿ ಅದಕ್ಕೇನಾಗ್ಲಿಕ್ಕೆ ಸಾಧ್ಯ ಅಂತ. ಆದರೆ ಪರಿಣಾಮ ಶಿಷ್ಯರ ಮೇಲೆ ದೊಡ್ಡ ರೀತಿಯಿಂದ ಆಗುವಂಥದ್ದು. ಹಾಗಾಗಿ ಇದು ಈ ಪ್ರದೇಶ ಶೂನ್ಯವಾಯಿತು. ನಮಗೆ ರಾಮಾಯಣದ ಆ ಘಟ್ಟದ ನೆನಪಾಗ್ತದೆ. ಮಾತು ಪೂರ್ಣ ಮಾಡುವ ಮೊದಲು ಆ ಸಂದರ್ಭ ನೆನಪಾಗ್ತದೆ. ಅದೇನಂದರೆ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಮಿಥಿಲೆಗೆ ಹೋಗ್ತಾರೆ. ಮಿಥಿಲೆಯನ್ನು ಪ್ರವೇಶ ಮಾಡುವ ಮುನ್ನ ಮಿಥಿಲೋಪವನ, ಅವತ್ತಿನ ಕಾಲದಲ್ಲಿ ನಗರದ ಹೊರಗೆ ಉಪವನಗಳು ಇರ್ತಾ ಇದ್ವು, ಉದ್ಯಾನವನಗಳು ಇರ್ತಾ ಇದ್ವು. ನಗರದ ಹೊರಗೆ ಒಂದು ಉಪವನ, ಅಲ್ಲಿಗೆ ಬರ್ತಾ ಇದ್ದಂತೆ ರಾಮ ಕೇಳ್ತಾನೆ, ಏನಿದು? ಇದೊಂದು ಆಶ್ರಮದ ಹಾಗೆ ತೋರ್ತದೆ, ಆದರೆ ನಿರ್ಜನ. ಪುರಾಣಂ ಆಶ್ರಮಂ, ಪುರಾತನ ಮಿಥಿಲೋಪವನೇ ತತ್ರ ಆಶ್ರಮಂ ದೃಶ್ಯ ರಾಘವ, ಪುರಾಣಂ ನಿರ್ಜನಂ ರಮ್ಯಂ. ಪುರಾತನವಾಗಿರುವಂಥದ್ದು, ರಮ್ಯಂ ತುಂಬ ಸುಂದರವಾಗಿರತಕ್ಕಂಥದ್ದು, ಆದರೆ ನಿರ್ಜನಂ. ಮುನಿವರ್ಜಿತಂ, ಮುನಿಗಳಿಲ್ಲ ಇಲ್ಲಿ, ಏನಿದು ಅಂತ ಕೇಳಿದಾಗ ನಿಮಗೆಲ್ಲ ಗೊತ್ತು ಮುಂದಿನ ಕತೆ ಅಂತ. ಶ್ರೀಮದ್ ಆಶ್ರಮ ಸಂಕಾಶಂ, ಅದು ಆಶ್ರಮವೇ ಹೌದಾಗಿತ್ತದು, ಗೌತಮರ ಆಶ್ರಮ. ಗೌತಮರ ಆಶ್ರಮ, ಗೌತಮರು ಒಂದು ಯಾರು, ಅವರು ಕೂಡ ಗುರುವೇ. ಯಾರಿಗೆ ಗುರುಗಳು? ಸೀತೆಗೆ ಗುರುಗಳು ಅಂತವರು, ಸೀತೆಯ ತವರು ಮನೆಗೆ ಗುರುಗಳು. ಜನಕ ಮಹಾರಾಜನಿಗೆ ಕುಲಪುರೋಹಿತರು ಯಾರು ಅಂದರೆ ಗೌತಮರು. ಹಾಗಾಗಿ ಅದು ಕೂಡ ಒಂದು ಗುರುಪೀಠವೇ, ಕುಲ ಗುರುಪೀಠವೇ ಅದು ಕೂಡ. ಉದಾಹರಣೆಗೆ ನಿಮಗೆ ಹೋಲಿಕೆ ಕೊಡ್ತಾ ಇರ್ತಕ್ಕಂಥದ್ದು ಅಂತ. ಅಲ್ಲಿ ಕೂಡ ಅಪಚಾರಗಳು ನಡೀತು, ಗೌತಮರ ಮನಸ್ಸಿಗೆ ಅತೀವ ವೇದನೆ ಆಗ್ತಕ್ಕಂಥ ಸಂದರ್ಭಗಳು ಬಂದವು. ಇನ್ನಿಲ್ಲ ಎನ್ನುವಂಥ ವೇದನೆ ಆಗ್ತಕ್ಕಂಥ ಸಂದರ್ಭಗಳು ಅಲ್ಲಿ ಬಂದವು. ಅಲ್ಲೂ ಕೂಡ ಹಾಗೆ ದೊಡ್ಡ ಮನುಷ್ಯರೇ ಮಾಡಿದ್ದು, ಸಣ್ಣ ಮನುಷ್ಯರಲ್ಲ, ಶಾಸ್ತ್ರ ಭೇದ ಗೊತ್ತಿಲ್ಲದೆ ಇರುವಂಥವರಲ್ಲ, ಗೊತ್ತಿರುವವರೇ ಮಾಡಿದ್ದು ಅವತ್ತು ಕೂಡ ಅಪಚಾರವನ್ನು. ನೋಡಿ, ಗಮನಿಸಿ. ಹಾಗೆ ಶಬ್ದಂ, ಗೌತಮರ ಶಾಪ ಬಂತು. ಶಾಪ ದೇವೇಂದ್ರನಿಗೂ ಬಂತು, ಶಾಪ ಅಹಲ್ಯಗೂ ಬಂತು, ಶಾಪ ಆ ಭೂಮಿಗೂ ಕೂಡ ಪ್ರಾಪ್ತ ಆಯಿತು. ಅದರ ಫಲ ಏನು ಅಂದರೆ ಇಂದ್ರ ಪುರುಷತ್ವವನ್ನೇ ಕಳೆದುಕೊಂಡ, ಒಂದು ಸ್ಥಾನ ಅಸ್ಥಿರವಾಯಿತು, ಇಂದ್ರ ಪದವಿಯೇ ಅಸ್ಥಿರವಾಯಿತು. ಅಹಲ್ಯ ಕಲ್ಲಾದಳು, ಪಾಪ ಅಹಲ್ಯ ಅಂತ ಅಂದ್ಕೊಳ್ಬೇಡಿ, ಪಾಪ ಅಲ್ಲ ಅಂತಲ್ಲ, ಅದು ಚಿಕಿತ್ಸೆ, ಅದು ತಾನಾಗಿ ಆವಾಹನೆ ಮಾಡ್ಕೊಂಡಿರ್ತಕ್ಕಂಥ ಕಾಯಿಲೆಗೆ ಚಿಕಿತ್ಸೆ ನಡೀತಾ ಇದ್ದಿದ್ದು, ಬೇರೆ ಏನು ಕೂಡ ಅಲ್ಲ ಅಂತ. ಹಾಗಾಗಿ ಅಹಲ್ಯ ಜಡವಾದಳು, ಕಲ್ಲಾದಳು. ನಾವು ಆರಂಭದಲ್ಲಿ ಹೇಳಿದ್ವಲ್ಲ, ಜೀವವೇ ಜೀವ ಜಡವಾಗುವ ಕಾಲ ಬಂದು, ಜೀವಂತವಾಗಿ ಓಡಾಡ್ಕೊಂಡಿದ್ದಂಥ ಅಹಲ್ಯ, ಆಶ್ರಮದ ಒಳಗು ಹೊರಗು ಲಕ್ಷ್ಮಿ ಅಂತ ಇದ್ದಂಥ ಅಹಲ್ಯ ಕಲ್ಲಾಗಿ ಬಿದ್ದಂಥ ಕಾಲ. ಅಂದರೆ ಜೀವವು ಚೈತನ್ಯವನ್ನು ಕಳೆದುಕೊಂಡು ಜಡವಾಗಿ ಬಿದ್ದ ಒಂದು ಕಾಲ ಅಂತ. ಆಶ್ರಮವು ಕೂಡ ಹಾಗೆ, ಆಶ್ರಮಕ್ಕೂ ಅಹಲ್ಯದ್ದೇ ಸ್ಥಿತಿ. ಯಾಕೆಂದರೆ ಗೃಹಿಣಿ ಗೃಹ ಮುಚ್ಚತೆ, ಅವಳ ಸ್ಥಿತಿ ಆಶ್ರಮಕ್ಕೂ ಕೂಡ ಬಂತು, ಅಹಲ್ಯ ಸ್ಥಿತಿ ಅದು ಕೂಡ ಶೂನ್ಯವಾಯಿತು. ಮತ್ತೊಂದು ಕಾಲ ಬಂತು, ರಾಮ ಆ ಸ್ಥಾನಕ್ಕೆ ಮತ್ತೆ ಇನ್ನೊಂದು ಕಾಲದಲ್ಲಿ ರಾಮ ಬಂದಾಗ ಅಹಲ್ಯಗೆ ಶಾಪ ಮೋಕ್ಷವಾಯಿತು. ಅಹಲ್ಯ ರಾಮನನ್ನು ಅರ್ಚನೆ ಮಾಡ್ತಾಳೆ, ಗೌತಮರು ಕೂಡ ಮರಳಿ ಬರ್ತಾರೆ ಆಶ್ರಮಕ್ಕೆ. ಅಲ್ಲಿಂದ ಮುಂದೆ ಗೌತಮ ಮತ್ತು ಅಹಲ್ಯರ ಗೃಹಸ್ಥಾಶ್ರಮದ ಉದ್ಧಾರ ಆಗ್ತದೆ, ಗೃಹಸ್ಥ ಧರ್ಮ ಮತ್ತೆ ಅದು ಪುನರಪಿ ಪುನರುತ್ಥಾನವನ್ನು ಕಾಣ್ತದೆ ಅದು ಅಂತ. ಅವರಿಬ್ಬರೂ ಸೇರಿ ರಾಮನನ್ನು ಪೂಜೆ ಮಾಡ್ತಾರೆ, ಅಹಲ್ಯ ಗೌತಮರಿಬ್ಬರು ಸೇರಿ ಅಂಥದ್ದೊಂದು ಸಂದರ್ಭ ಬರ್ತದೆ ಮುಂದೆ ಅಂತ. ಇದು ಕೂಡ ಹಾಗೆಯೇ, ಇಲ್ಲಿವರೆಗೂ ಶಾಪಗ್ರಸ್ತವಾಗಿ ಒಂದು ರೀತಿ ನಿರ್ಜನವಾಗಿ ನೀರು ಈಗ ಬಂದಿದ್ದು, ಇದಕ್ಕಿಂತ ಮೊದಲು ಏನಿಲ್ಲ ಇಲ್ಲಿ ಅಂತ, ನಿರ್ಜನ ನಿರ್ಜಲ ಎನ್ನುವಂತೆ ಅಂತ. ಅಂತಹ ಸ್ಥಿತಿಯಲ್ಲಿ ಇದು ಇದ್ದಿದ್ದು ಈಗ ಮತ್ತೊಂದು ಕಾಲ ಬಂದಾಗ ಪುನರುತ್ಥಾನವನ್ನು ಕಾಣ್ತಕ್ಕಂಥ ಒಂದು ಸಂದರ್ಭ. ಆದರೆ ಅದಕ್ಕೆ ಮೂಲತಃ ಬೇಕಾಗಿರುವಂಥದ್ದು ಆ ಒಂದು ಮೊದಲ ಕಾರಣವಾದ ದೋಷ ಯಾವುದಿದೆಯೋ ಅದರ ಪರಿಮಾರ್ಜನೆ, ಅದನ್ನು ನಾವು ನೀವೆಲ್ಲ ಸೇರಿ ಮಾಡಬೇಕು. ಈಗ ಆ ಪರಂಪರೆಯ ಪ್ರಾತಿನಿಧ್ಯ ವಹಿಸಿ ನಾವಿಲ್ಲಿದ್ದೇವೆ ಇವತ್ತು. ಆ ಸಮಾಜಗಳ ಪ್ರಾತಿನಿಧ್ಯ, ಅವತ್ತಿನ ಕಾಲದ ಸಮಾಜ ಏನಿತ್ತೋ, ಆ ಜನವರ್ಗ ಏನಿತ್ತೋ, ಅದರ ಮುಂದುವರಿಕೆಯಾಗಿ ನೀವಿದ್ದೀರಿ ಇಲ್ಲಿ, ನಾವು ನೀವು ಇದ್ದೇವಲ್ಲ. ಇದು ಮುಗಿದು ಹೋಗಿಲ್ಲ, ಏನು ಪುಸ್ತಕ ಮಡಿಸಿಡ್ಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಲಿಲ್ಲ, ಮುಂದೆ ಅಧ್ಯಾಯ ಇಡಿದೆ ಮತ್ತೆ ಅದಕ್ಕೆ ಅಂತ. ಹಾಗಾಗಿ ಮುಗಿದು ಹೋಗಲಿಲ್ಲ ಇಲ್ಲಿಗೆ ಅಂತ. ನಾವು ಇದ್ದೇವೆ, ನೀವು ಇದ್ದೀರಿ, ಅದೇ ಪರಂಪರೆ ಮುಂದುವರಿಕೆ ಕೂಡ ಇವತ್ತಿಗೂ ಇದೆ.
ಹಾಗೆ ಅದೇ ಸಮಾಜದ ಪೀಳಿಗೆ ಪೀಳಿಗೆಗಳ ಮುಂದುವರಿಕೆಯಾಗಿ ನೇಮಿಸಿದ್ದೀರಿ. ನಾವು ನೀವು ಸೇರಿ ಇದನ್ನು ಮತ್ತೆ ಸರಿಪಡಿಸುವ ಪ್ರಯತ್ನವನ್ನು ಮಾಡಬೇಕು, ಮತ್ತೆ ಇದನ್ನು ಮೊದಲಿನಂತೆ ಮಾಡಬೇಕು, ಅದಕ್ಕೆ ಅಡ್ಡವಾಗಿರತಕ್ಕಂಥ ದೋಷವನ್ನು ಪರಿಹಾರ ಮಾಡಬೇಕು. ಮನುಸ್ಮೃತಿ ಹೇಳುವಾಗೆ ಪಾಪ ಪರಿಹಾರ ಆಗೋದು ಹೇಗೆ ಅಂದರೆ ಅದಕ್ಕೆ ಅನೇಕ ಪರಿಹಾರ ಉಪಾಯಗಳನ್ನು ಹೇಳಿದ್ದಾರೆ. ಖ್ಯಾಪನ, ಅನುತಾಪ, ತಪಸ್ಸು, ಅಧ್ಯಯನ ಮತ್ತು ದಾನ. ಖ್ಯಾಪನೇನ, ಅನುತಾಪೇನ, ತಪಸ, ಅಧ್ಯಯನೇನ ಚ ಪಾಪಕೃನ್ ಮುಚ್ಚತೆ ಪಾಪಾತ್ ತಥಾ ದಾನೇನ ಚಾಪದಿ. ಒಂದು ಒಂದು ಸೂಚಿಯೇ ಇದೆ ಅಂತ, ಯಾವ್ಯಾವುದರಿಂದ ಪಾಪ ಪರಿಹಾರ ಆಗ್ತದೆ ಅಂತ ಸೂಚಿಯಲ್ಲಿ ಮೊಟ್ಟ ಮೊದಲಿರೋದು ಯಾವುದು ಹೇಳಿ? ಖ್ಯಾಪನ ಅಂತ ಸೂಚಿಯಲ್ಲಿ ಪ್ರಥಮವಾಗಿ ಯಾವುದನ್ನು ಸ್ವೀಕರಿಸಲಾಗಿದೆ? ಖ್ಯಾಪನವನ್ನು ಮೊಟ್ಟ ಮೊದಲು ಸ್ವೀಕರಿಸಲಾಗಿದೆ ಅಂತ ಆ ಕಾರ್ಯಕ್ರಮ ಇವತ್ತು ನಡೀತಕ್ಕಂಥದ್ದು. ಹಾಗಾಗಿ ಈ ಆಶೀರ್ವಚನದ ಬಳಿಕ ನೀವೆಲ್ಲ ಸೇರಿ ಹೃದಯೇನ ಮಾಡಬೇಕು ಆ ಕಾರ್ಯವನ್ನು. ಯಾಕೆ ಆಶೀರ್ವಚನ ಅಂದರೆ ಇವತ್ತು ಆಶೀರ್ವಚನಕ್ಕೇನು ಪ್ರಮೇಯವಿಲ್ಲ, ನಿಮಗೆ ನಿಮ್ಮ ಕಾರ್ಯ ಇವತ್ತು ಇರ್ತಕ್ಕಂಥದ್ದು, ನಮ್ಮ ಕಾರ್ಯಕ್ಕಿಂತ ಹೆಚ್ಚಾಗಿ ನಿಮಗೆ ಇವತ್ತು ಇಲ್ಲಿ ಅವಕಾಶ ಇರ್ತಕ್ಕಂಥದ್ದು. ಇಷ್ಟು ಮಾತುಗಳನ್ನು ಯಾಕೆ ಹೇಳಿದ್ವು ಅಂದರೆ ನಮ್ಮ ಮನಸ್ಸಿಗೆ ಅದು ಬರಬೇಕು. ಇಲ್ಲದಿದ್ದರೆ ಖ್ಯಾಪನಿಗೆ ಯಾವ ಅರ್ಥವೂ ಕೂಡ ಇಲ್ಲ, ಅದು ಗಿಳಿಪಾಠ ಆಗಿಬಾರ್ದದು. ಹೇಳಿಕೊಟ್ಟದನ್ನು ನಾಲ್ಕು ಸಾಲುಗಳನ್ನು ಹೇಳಿದರೆ ಸಾಲದು ಅಂತ, ಒಂದು ಮನಸ್ಸಿಗೆ ಅದು ಮುಟ್ಟಬೇಕು ಅಂತ. ಇಂಥದ್ದೆಲ್ಲ ನಡೆದು ಹೋಗಿರಬೇಕು ಇಲ್ಲಿ ಅಂತ, ಎಂಥ ಘಟನೆಗಳು ನಡೆದೋಗಿರಬೇಕು ಅಂತ. ನಮ್ಮ ಪೂರ್ವಜರು ಅಥವಾ ಪೂರ್ವ ಸಮಾಜವೋ ಅದಕ್ಕೆ ಬಾಧ್ಯಸ್ಥ ಅಂತ. ಎಲ್ಲರೂ ಅಂತಲ್ಲ, ಒಂದು ಭಾಗ, ಒಂದು ವರ್ಗ, ಅದು ಯಾರೋ ಅವರು ಬಾಧ್ಯಸ್ಥರು ಅಂತ. ಹಾಗಾಗಿ ಅವರ ಪರವಾಗಿ ಅವರ ಪ್ರಾತಿನಿಧ್ಯ ವಹಿಸಿ ನಾವೆಲ್ಲ ಸೇರಿ ಮನಸ್ಸಿನಲ್ಲಿ ಅನುತಾಪವನ್ನು, ಅದು ಎರಡನೇದದು, ಖ್ಯಾಪನೇನ ಅನುತಾಪೇನ ಅಂತ, ಅನುತಾಪ ಪಶ್ಚಾತ್ತಾಪ ಅದನ್ನು ಹೊಂದಿ ಅದರೊಟ್ಟಿಗೆ ನಾವು ಒಂದು ಖ್ಯಾಪನೆಯನ್ನು ಮಾಡಿದಾಗ ಮುಂದಿನ ಹೆಜ್ಜೆಯನ್ನು ನಾವು ಇಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಹಾಗಾಗಿ ಮತ್ತೆ ಆ ಕಾಲ ಬರಬೇಕು. ಅದೇನಂದರೆ ಅತೃತಿಷ್ಠ ಯತಿಶ್ರೇಷ್ಠ ಎಂದು ಶಂಕರಾಚಾರ್ಯರು ಏನು ಆದೇಶವನ್ನು ಮಾಡಿದ್ರು, ಪೂರ್ಣಾರ್ಥದಲ್ಲಿ ಜಾರಿಯಾಗಬೇಕು. ಮತ್ತೆ ಅದು ಮೂಲಮಠ ಪುನರುತ್ಥಾನಗೊಳ್ಳಬೇಕು. ಗುರುಗಳು ಗುರು ಸಾನ್ನಿಧ್ಯ ಮತ್ತೆ ಇಲ್ಲಿ ಸುಪ್ರಸನ್ನವಾಗಿ ಆಶೀರ್ವಾದ ಮಾಡುವಂತೆ ಆಗಬೇಕು. ರಾಮಾದಿ ದೇವತೆಗಳು ಮತ್ತೆ ಬಂದಿರೋ ನೆಲೆಯಾಗಬೇಕು. ಸೀತಾರಾಮಚಂದ್ರ, ಚಂದ್ರಮೌಳೀಶ್ವರ, ರಾಜರಾಜೇಶ್ವರಿ ಮೊದಲಾಗಿರ್ತಕ್ಕಂಥ ಶಂಕರಾಚಾರ್ಯರು ಅನುಗ್ರಹ ಮಾಡಿರ್ತಕ್ಕಂಥ ದೇವತೆಗಳು ಮತ್ತೆ ಬಂದು ಇಲ್ಲಿದ್ದಾರೆ. ಅವರು ನೋಡಿ, ಸರ್ವನಾಶ ಆಗಿಲ್ಲ. ಒಂದು ಕಟ್ಟೆ ನೋಡಿ ನೀವು, ಗರ್ಭಗೃಹದ ಅವಶೇಷ ಉಳ್ಕೊಂಡಿದೆ ಇಲ್ಲಿ ಈಗಲೂ ಕೂಡ. ಆ ಕಲ್ಲುಗಳು ನಮ್ಮ ಕಲ್ಲು ಕಲ್ಲು ಅಂತ ಹೇಳುವಾಗ ನಮ್ಗೆ ಅಲ್ಲಿ ನೆನಪಾಗಿದ್ದ ಹಾಗೆ ಅಂತ, ಬಿದ್ದಿರುವ ಕಲ್ಲುಗಳು ಅಂತ, ಅದರೊಳಗೆ ಚೈತನ್ಯ ಇದೆ ಅಂತ. ಆ ಕಲ್ಲುಗಳಲ್ಲಿ ಆ ಮೂಲ ಚೈತನ್ಯ, ಶಂಕರಾಚಾರ್ಯರು ಅನುಗ್ರಹ ಮಾಡಿಕೊಟ್ಟಿರ್ತಕ್ಕಂಥ ಚೈತನ್ಯ ಇದೆ ಅಂತ ಅದನ್ನಿಟ್ಟುಕೊಂಡು ಮತ್ತೆ ಆ ಚೈತನ್ಯಕ್ಕೊಂದು ಅಭಿವ್ಯಕ್ತಿ, ಮತ್ತೆ ಇಲ್ಲಿ ರಾಮಾದಿಗಳ ಅದ್ಭುತವಾಗಿರ್ತಕ್ಕಂಥ ಆರಾಧನೆ ಉತ್ಸವಗಳು, ಮತ್ತು ನೀವೆಲ್ಲ ಬಂದು ಆಶೀರ್ವಾದ ಪಡ್ಕೊಳ್ತಕ್ಕಂಥ ಸಂದರ್ಭಗಳು. ನಿಮ್ಮ ಊರಲ್ಲೇ ಪಡ್ಕೊಳ್ಬೋದು ಆಶೀರ್ವಾದವನ್ನು, ಸಿಗ್ತದೆ ಆಶೀರ್ವಾದ. ಆದರೆ ಇಲ್ಲಿ ಸಿಕ್ಕಿದಾಗ ಸಿಕ್ಕೋದಿಲ್ಲ. ಯಾಕೆಂದರೆ ನೀವು ಇಲ್ಲಿಗೆ ಬಂದಾಗ ನೀವು ಶಂಕರಾಚಾರ್ಯರ ಕಾಲು ಬುಡಕ್ಕೆ ಬಂದ್ರಿ, ಆದಿಶಂಕರರ ಚರಣ ಸನ್ನಿಧಿಗೆ ನೀವು ಬಂದ್ರಿ. ಅವರು ಚರಣ ಇಟ್ಟಂಥ ಸ್ಥಳ, ಅವರು ಸಂಕಲ್ಪ ಮಾಡಿರ್ತಕ್ಕಂಥ ಸ್ಥಳ, ಅವರು ಆಶೀರ್ವಾದ ಮಾಡಿರ್ತಕ್ಕಂಥ ಸ್ಥಳ, ಅಲ್ಲಿಗೆ ಬಂದ್ರಿ. ಹಾಗಾಗಿ ಇಲ್ಲಿಗೆ ಬಂದಾಗ ನಿಮಗೆ ಪ್ರಾಪ್ತವಾಗುವಂಥ ಆಶೀರ್ವಾದವೇ ಅದು ಖಂಡಿತವಾಗಿಯೂ ಬೇರೆ ಅಂತ. ಪುಣ್ಯಭೂಮಿ ಇದು, ಈ ಭೂಮಿ ಉತ್ತರ ಪ್ರಭಾವವಾಗಿರ್ತಕ್ಕಂಥ ಪ್ರಶಸ್ತವಾದ ಭೂಮಿ. ಉತ್ತರ ದಿಕ್ಕಿಗೆ ಅಲ್ಲಿ ನೀರು ಕೂಡ ಹರಿತಕ್ಕಂಥದ್ದು, ಪ್ರದಕ್ಷಿಣಾಕಾರವಾಗಿ ಹರಿದ ನೀರು, ನೀರು ಹರಿಯುವ ಭೂಮಿ ಇದೆಯಲ್ಲ ಅಲ್ಲಿ, ನೀವು ಏನು ಹಾಕಿದ್ರು ಕೂಡ ಅದು ಚೆನ್ನಾಗಾಗ್ತದಂತೆ, ಆಗಬೇಕು ಅಂಥ ಭೂಮಿ ಇದು. ಅಂಥ ಸುಯೋಗ್ಯವಾಗಿರ್ತಕ್ಕಂಥ ಪುಣ್ಯಭೂಮಿಯಲ್ಲಿ ಅನೇಕ ಅನೇಕ ದೇವತೆಗಳು ಇವತ್ತು ಅವ್ಯಕ್ತವಾಗಿ ಸಾನ್ನಿಧ್ಯವನ್ನು ಕೊಟ್ಟಿದ್ದಾರೆ. ಎದ್ದು ಪ್ರತ್ಯಕ್ಷ ಪ್ರಕಟ ಕಣ್ಣಿಗೆ ಕಾಣದೇ ಇದ್ರೂ ಕೂಡ ಇಲ್ಲಿ ಹುದುಗಿರ್ತಕ್ಕಂಥ ಅನೇಕ ದೇವತಾ ಸನ್ನಿಧಿಗಳು, ಗುರು ಸನ್ನಿಧಿಗಳು, ಅವೆಲ್ಲವೂ ಮತ್ತೆ ಜಾಗೃತವಾಗಿ ನಿಮಗೆಲ್ಲ ಆಶೀರ್ವಾದ ಮಾಡುವಂತೆ ಆಗಬೇಕು. ಈ ಮಾತನ್ನು ಈ ಸಮಯದಲ್ಲಿ ನಾವು ಎಷ್ಟು ಮಾತುಗಳನ್ನು ಹೇಳುವ ಸಲುವಾಗಿ ಈ ಅವಕಾಶವನ್ನು ನಾವು ಸ್ವೀಕಾರ ಮಾಡಿದ್ವು. ಹಾಗಾಗಿ ನೋಡಿ, ಸುಲಭವಾಗಿದೆ ಪರಿಹಾರ. ಕುಮಾರಲ ಭಟ್ರ ನೆನಪು ಮಾಡ್ತೇವೆ ನಿಮ್ಗೆ ನಾವು. ಕುಮಾರಲ ಭಟ್ರು ಪರಿಹಾರ ಮಾಡಿಕೊಂಡ್ರೆ ಹೇಗೆ ಗೊತ್ತಿದೆ ನಿಮಗೆ? ಎಷ್ಟು ಕಠಿಣ ಅದು. ಕುಮಾರಲ ಭಟ್ರು ಇಲ್ಲದಿದ್ದರೆ ಧರ್ಮ ಇರ್ತಿರಲಿಲ್ಲ ದೇಶದಲ್ಲಿ ಅಂತ. ಶಂಕರಾಚಾರ್ಯರಿಗಿಂತ ಶಂಕರಾಚಾರ್ಯರು ಸಮಕಾಲೀನರು, ಒಂದು ಸ್ವಲ್ಪ ಮೊದಲು ಅಂತ ಅನ್ಬೋದಷ್ಟೇ. ಅವರು ಒಂದು ಸಣ್ಣ ಗುರುದ್ರೋಹ ಆಯ್ತು ಅವರಿಂದ. ಹೇಗೆ ಅಂದರೆ ಉದ್ದೇಶ ಒಳ್ಳೆದಿತ್ತು ಅವರಿದ್ದು. ಬೌದ್ಧರ ಜೈನರ ಪ್ರಭಾವ ಅತಿಯಾಗಿತ್ತು, ಸನಾತನ ಧರ್ಮ ನಶಿಸಿ ಹೋಗ್ತಾ ಇತ್ತು ಅವತ್ತಿನ ಕಾಲದಲ್ಲಿ. ಹಾಗಾಗಿ ಹೇಗಾದರೂ ಮಾಡಿ ಬೌದ್ಧ ಧರ್ಮವನ್ನು ಎದುರಿಸಿ ನಿಲ್ಲಬೇಕು ಎನ್ನುವ ಸಂದರ್ಭ. ಆದರೆ ಒಳಹೊಕ್ಕು ತಿಳ್ಕೊಳ್ಳದೆ
ಅದನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಕೂಡ ಒಳಹೊಕ್ಕೆ ತಿಳ್ಕೊಳ್ಬೇಕು ಅಂತ. ಬೌದ್ಧ ಮತ ಏನು ಹೇಳ್ತದೆ ಅನ್ನೋದನ್ನು ಅವರ ಮರ್ಮ ತಿಳ್ಕೊಳ್ಬೇಕಾಗಿತ್ತು ಅವರಿಗೆ. ಹಾಗಾಗಿ ಆಚಾರ್ಯ ಧರ್ಮಪಾಲನ ಬಳಿ, ಅವನು ಬೌದ್ಧ ಆಚಾರ್ಯ, ಅಲ್ಲಿಗೆ ಹೋಗಿ ಅವನು ಶಿಷ್ಯತ್ವವನ್ನು ಸ್ವೀಕಾರ ಮಾಡ್ತಾರೆ. ಸತ್ಯ ಹೇಳಿ ಅಲ್ಲ, ನಾನು ಬೌದ್ಧ ಅಂತ ಹಾಗೆ ಹೇಳಿ ಸ್ವೀಕಾರ ಮಾಡ್ತಾರೆ. ಒಂದು ದಿವಸ ಗುರುಗಳು ವೇದನಿಂದ ಬೌದ್ಧ ಆಚಾರ್ಯರು ತರಗತಿಯಲ್ಲಿ ವೇದನಿಂದ ಮಾಡ್ತಾ ಇದ್ರಂತೆ. ಬಹಳವಾಗಿ ಕಣ್ಣಲ್ಲಿ ನೀರು ಸುರಿತಾ ಇತ್ತು ಕುಮಾರರು, ಯಾಕಂದರೆ ವೇದ ಪ್ರೀತಿ, ವೇದ ಪ್ರೇಮ. ಯಾರು ನೀನು ಅಂತ, ನೀನ್ಯಾರೋ ಸನಾತನಿ, ತಳ್ಳಿ ಅವನನ್ನು ಪರ್ವತಾಗ್ರದಿಂದ ಕೆಳಗೆ ಎನ್ನುವ ಆ ರೀತಿಯ ಮಾತುಗಳು. ತಳ್ಳಿದ್ರೂ ಏನಾಗಲಿಲ್ಲ, ವೇದಗಳು ಉಳಿಸಿದ್ವು ಅವರನ್ನು. ಅವ್ರು ಹೇಳಿದ್ದಷ್ಟೇ, ವೇದಗಳಿದ್ದರೆ ಉಳಿಸಲಿ, ಶ್ರುತಿ ಪ್ರಮಾಣವಾದರೆ ನಾನು ಉಳಿಯಲಿ ಅಂತ ಅವ್ರು ಹೇಳಿದ್ದು. ಆವತ್ತಿನ ಕಾಲದಲ್ಲಿ ಕಣ್ಣೊಂದು ಹೋಯ್ತಂತೆ, ಅವರಿದ್ದು ಉಳ್ಕೊಂಡ್ರು, ಕಣ್ಣೊಂದು ಹೋಯ್ತು. ಯಾಕೆ ಕಣ್ಣೊಂದು ಹೋಯ್ತು ಅಂದರೆ, ಶ್ರುತಿ ಪ್ರಮಾಣವಾದರೆ, ಅರೆ ಅಂತ ಹೇಳಿದ್ರಲ್ಲ, ಶ್ರುತಿ ಪ್ರಮಾಣವಾಗಿದ್ದರೆ ನಾನು ಉಳಿಯಲಿ ಅಂತ ಹೇಳಿದ್ರಿಂದ ಅರೆ ಸಲವಾಗಿ ಕಣ್ಣು ಹೋಯ್ತಂತೆ ಅವರಿದ್ದು. ಆದರೆ ಅವರು ಉಳ್ಕೊಂಡ್ರು ಅಂತ ಕೇಳ್ತೇವೆ ನಾವು. ಅವರು ದೊಡ್ಡ ಕಾರ್ಯವನ್ನೇ ಮಾಡ್ತಾರೆ, ಬೌದ್ಧ ಮತವನ್ನು ಪರಾಸ್ತಗೊಳಿಸುವಲ್ಲಿ, ಸನಾತನ ಧರ್ಮವನ್ನು ಉಳಿಸಿ ಬೆಳೆಸುವಲ್ಲಿ ದೊಡ್ಡ ಕಾರ್ಯವನ್ನೇ ಮಾಡ್ತಾರೆ. ಆದರೆ ಮಾಡಬೇಕಾದ ಧರ್ಮ ಕಾರ್ಯಗಳನ್ನೆಲ್ಲ ಮಾಡಿ ಅವರು ಎಂಥವರು ಪಾಪ ಕುಮಾರರು, ಕೊನೆಯಲ್ಲಿ ಪ್ರಾಯಶ್ಚಿತ್ತ ಮಾಡ್ಕೊಳ್ತಾರೆ. ಅವರು ತುಷಾಗ್ನಿಯಲ್ಲಿ ತಮ್ಮನ್ನು ತಾವು ದಹಿಸಿಕೊಳ್ತಾರೆ. ತುಷಾಗ್ನಿ ಅಂದರೆ ಏನು, ತುಷ ಅಂದರೆ ಏನು, ತುಷ ಅಂದರೆ ಭತ್ತದ ಸಿಪ್ಪೆ, ಭತ್ತದಲ್ಲಿ ಅಕ್ಕಿಯನ್ನು ತೆಗೆದ ನಂತರ ಉಳಿಯುವಂಥ ಭಾಗ, ಉಮಿ ಅಂತ ಹೇಳ್ತಾರೆ ಅದಕ್ಕೆ, ಹೊಟ್ಟು ಅಂತ ಹೇಳ್ತಾರೆ ಅಂಥದ್ದೊಂದು. ಹಾಗೆ ಅದನ್ನು ರಾಶಿ ಹಾಕಿ ಅಂದರೆ ತನ್ನ ಅದರೊಳಗೆ ಕೂತ್ಕೊಂಡು ಅದನ್ನು ರಾಶಿ ಹಾಕಿ ಅದು ಸುಡುವಾಗ ತಾನು ಸುಟ್ಟು ಸಾಯುವಂಥದ್ದು ಅಂತ ನೋಡಿ. ಧಗಧಗಿಸುವ ಬೆಂಕಿಯಲ್ಲಿ ಹಾರಿ ಪ್ರಾಣ ಕಳ್ಕೊಳ್ಳೋದು ಸುಲಭ, ಯಾಕೆಂದರೆ ಒಂದು ಸ್ವಲ್ಪವೇ ಹೊತ್ತಿರ್ತದೆ ಅದರ ವೇದನೆ ಅಂತ. ಆದರೆ ಇದು ಹಾಗಲ್ಲ ಅಂತ, ಇದು ಒಮ್ಮೆಲೆ ಹೊತ್ತಿ ಉರಿಯುವಂಥದ್ದಲ್ಲ ಅಂತ, ಅದು ಕೆಂಡವಾಗ್ತಾ ಬರ್ತದೆ. ಅದು ತುಷೆಯ ರಾಶಿ ಇದೆಯಲ್ಲ, ಅದು ಕೆಂಡವಾಗ್ತಾ ಬರಬೇಕು, ನಿಧಾನವಾಗಿ ಕಾಲಿನಿಂದ ಬೆಂದು 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 ಕೊನೆಗೆ ಪ್ರಾಣೋತ್ಕ್ರಮಣ ಆಗುವಂಥದ್ದು. ಈ ದಾರಿ ನಡೆಸ್ಕೊಳ್ತಾರೆ ಅವರು, ಯಾಕೆಂದರೆ ಅದಕ್ಕೆ ಪ್ರಾಯಶ್ಚಿತ್ತ ಅಂತ. ಗುರು ಅಂದರೆ ಪೂರ್ತಿ ಹಾಗೆ ಗುರು ಅಲ್ಲ, ಯಾರಿಗೆ ಅಪಚಾರವಾಯಿತೋ ಪೂರ್ಣಾರ್ಥದಲ್ಲಿ ಗುರುವನ್ನು ಸ್ವೀಕಾರ ಮಾಡಿದ್ದಲ್ಲ, ಛಲೇನ ಸ್ವೀಕಾರ ಮಾಡಿರ್ತಕ್ಕಂಥದ್ದು ಅಂದರೆ ಒಂದು ಒಂದು ಕಪಟ ಅದು ಅಂತ. ಅಂದರೆ ಈಗ ನಿಮಗೆ ಹೇಗೆ ಒಂದು ಗುರುಪೀಠ ಇದೆ, ಆ ರೀತಿ ಗುರುಪೀಠ ಅಲ್ಲ ಅದು ಅಂತ. ತತ್ಕಾಲಕ್ಕೆ ಬೌದ್ಧ ಮತ ತಿಳ್ಕೊಳ್ಳೋ ಸಲುವಾಗಿ ಒಂದು ಗುರುವನ್ನು ತಪ್ಪಿಕೊಂಡಿದ್ದು ಅಂತ. ಆ ಗುರುವಿಗೆ ಒಂದು ಸಣ್ಣ ಸುಳ್ಳು ಹೇಳಿದ್ದು, ಮೋಸ ಮಾಡಿದ್ದು ಇದೆಯಲ್ಲ, ಒಂದು ಅಪಚಾರ, ಅದಕ್ಕೆ ಪ್ರಾಯಶ್ಚಿತ್ತ ಇದು ಅವ್ರು ಮಾಡಿಕೊಂಡಿದ್ದು ಅಂತ. ಅಂದರೆ ಗುರುವಿಗೆ ತಪ್ಪಿ ನಡೆದಾಗ ಆ ಪಾಪ ಪರಿಹಾರ ಮಾಡುವಂಥದ್ದು ಎಷ್ಟು ಕ್ಲಿಷ್ಟ, ಎಷ್ಟು ಕಠಿಣ ಎನ್ನುವಂಥದ್ದನ್ನು ಆ ಪ್ರಕರಣ ಹೇಳ್ತದೆ ಅಂತ. ಆದರೆ ನಿಮ್ಮ ಮುಂದೆ ತುಂಬ ಸರಳವಾಗಿರತಕ್ಕಂಥ ಮಾರ್ಗ ಇದೆ ಅಂತ, ಆ ಮಾರ್ಗ ನಿಮಗೆ ನೀಡಲ್ಪಟ್ಟಿದೆ ಅಂತ ಖ್ಯಾಪನ ಮಾಡಿ. ಹೊರಗಿನಿಂದ ಅವರ ಶರೀರವನ್ನು ಸುಟ್ಟಿದೆ ಆ ತುಷಾಗ್ನಿ, ಒಳಗೊಂಚೂರು ಸುಡಬೇಕು ಚೂರು ಮನಸ್ಸು. ಅದು ಪಶ್ಚಾತ್ತಾಪ ಅಂದರೆ ಅದು ಅಂತ, ತಾಪ ಇದೆಯಲ್ಲ ಆ ಸುಡುವಿಕೆ ಮನಸ್ಸಿಗೆ ಒಂಚೂರು, ಹೀಗಾಯ್ತಲ್ಲ ಅಂತ ನಮ್ಮ ಗುರುಗಳಿಗೆ ಅಂತ, ನಮ್ಮ ಪೂರ್ವಜರು ಯಾರು ಹೀಗೆ ಮಾಡಿದ್ರಲ್ಲ ಅಂತ, ಮಾಡಬಾರ್ದಿತ್ತು ಅಂತ ಒಂದು ಕ್ಷಣ ಅನ್ನಿಸಿ ಈ ಖ್ಯಾಪನವನ್ನು ಮಾಡಿದರೆ ಅದು ಪರಿಹಾರ ಆಗ್ತದೆ ಅದು ಅಂತ. ಹಾಗಾಗಿ ಆ ಖ್ಯಾಪನದ ಕಾರ್ಯಕ್ಕೆ ನೀವೆಲ್ಲ ಮುಂದಾಗಿ, ನಿಮಗೆ ಪೂರ್ಣ ಗುರುಕೃಪೆಯಾಗಲಿ. ನೋಡಿ, ಇದು ಸರಿಯಾದಾಗ ಇಡೀ ಸಮಾಜಕ್ಕೆ ಕ್ಷೇಮ, ಯಾಕೆಂದರೆ ಇಡೀ ಸಮಾಜದ ಗುರುಪೀಠ ಅವರೆಲ್ಲ, ಇಡೀ ಸಮಾಜದ ಗುರುಗಳು ಅವರು ಎಂಥ ಜ್ಞಾನಿಗಳಾಗಿದ್ದರು, ತಪಸ್ವಿಗಳಾಗಿದ್ದರು, ಎಂಥ ಸಿದ್ಧಿ ಸಾಧನೆಗಳನ್ನು ಅವರು ಮಾಡಿದ್ರೋ, ಅವರ ಮಹಿಮೆ ಏನಿತ್ತೋ ನಮ್ಮ ನಿಮ್ಮ ಅಳವಿಗೆ ಮೀರಿರ್ತಕ್ಕಂಥದ್ದು. ಹಾಗಾಗಿ ಅಂಥ ಗುರುಪೀಠ ನೊಂದಾಗ ಅದರ ಪರಿಣಾಮ ಸಾವಿರ ವರ್ಷ ಆದರೂ ಕೂಡ ಸಮಾಜದ ಮೇಲೆ ಇರ್ತದೆ, ಸಮಾಜದ ಮೇಲೆ ಇಲ್ಲದೇ ಇರೋದಿಲ್ಲ ಅಂತ. ಅದು ಹೋಗಬೇಕದು ಅಂತ, ಶಮನ ಆಗಬೇಕದು. ಅದರಿಂದ ಸಮಾಜಕ್ಕೆ ಮಹಾಲಾಭ ಆಗ್ತದೆ, ಮುಂದೆ ಹುಟ್ಟು ಒಂದೊಂದು ಕುಡಿಗೂ ಕೂಡ ಶ್ರೇಯಸ್ಸಾಗ್ತದೆ. ಇವತ್ತು ತುಂಬ ಅಶ್ರೇಯಸ್ಸನ್ನು ಕಾಣ್ತಾ ಇದ್ದೇವೆ, ಸಮಾಜವೇ ಕ್ಷಯಿಸಿ ಹೋಗ್ತಾ ಇದೆ. ಒಂದು ಕಡೆಯಿಂದ ಸಮಾಜವೇ ಸಂಖ್ಯೆಯೇ ಕ್ಷೀಣಿಸಿ ಹೋಗ್ತಾ ಇರ್ತಕ್ಕಂಥದ್ದು, ನಾವು ಧರ್ಮದ ಪಥವನ್ನು ಬಿಟ್ಟು ಚ್ಯುತರಾಗ್ತಾ ಇರುವಂಥದ್ದು, ನಾವು ನಾವಾಗದೇ ಹೋಗಿರುವಂಥದ್ದು, ದಾರಿ ತಪ್ಪಿ ನಾವು ಎಲ್ಲೆಲ್ಲಿಗೂ ಹೋಗ್ತಾ ಇರುವಂಥದ್ದು, ಅದೆಲ್ಲ ಇವತ್ತು ವ್ಯಾಪಕವಾಗಿ ಕಾಣ್ತಾ ಇದೆ. ಹಾಗಾಗಿ ಮತ್ತೆ ಗುರುಕೃಪೆ ಸಿಕ್ಕಾಗ ನಮಗೆ ಮತ್ತೆ ಆ ಮಾರ್ಗ, ಧರ್ಮ ಮಾರ್ಗ ಮತ್ತೆ ಸಿಗಬಹುದು, ಶ್ರೇಯಸ್ಸಿನ ಮಾರ್ಗ ಮತ್ತೆ ಮರಳಿ ದೊರೆಯಬಹುದು. ಅದಕ್ಕಾಗಿ ಮನಸಾರೆ ಅನುತಾಪಪೂರ್ವಕವಾಗಿ ಒಂದು ಖ್ಯಾಪನೆಯನ್ನು ನೀವೆಲ್ಲರೂ ಮಾಡಿ, ಅದೇ ಪೀಠಿಕೆ ಅಂತ ಮೂಲಮಠದ ಪುನರುತ್ಥಾನಕ್ಕೆ ಅದೇ ಪ್ರಥಮ ಪದ
ಅದೇ ಶರಣ್ಯಾಸ, ಅದೇ ಭೂಮಿ ಪೂಜನ, ಅದೇ ಎಲ್ಲವೂ ಕೂಡ. ಆ ಒಂದು ಕಾರ್ಯ ಸರಿ ಆದರೆ ಮುಂದಿನದ್ದು ಹೂ ಬೆತ್ತಿದಂತೆ. ಹಾಗಾಗಿ ಹಾಗೆ ನೀವು ಮಾಡಬೇಕು ಎಂಬುದಾಗಿ ಆ ಎಲ್ಲ ಗುರುಗಳ ಪರವಾಗಿ, ಎಲ್ಲ ಪೂರ್ವಾಚಾರ್ಯರ ಪರವಾಗಿ ಈ ಮಾತುಗಳು ಕೇವಲ ಒಂದು ತಲೆಮಾರಿಗೆ, ಒಂದು ವ್ಯಕ್ತಿತ್ವಕ್ಕೆ ಸೀಮಿತ ಅಲ್ಲ ಅಂತ. ಈ ಒಂದು ಇಡೀ ಪರಂಪರೆಯ ಆದಿಶಂಕರಾಚಾರ್ಯರಿಂದ ಆರಂಭಿಸಿ ಇಲ್ಲಿಯವರೆಗಿನ ಸಮಷ್ಟಿ ಗುರು ಪರಂಪರೆಯ ಪ್ರಾತಿನಿಧ್ಯ ವಹಿಸಿ ಆ ಎಲ್ಲ ಗುರುಗಳ ಪರವಾಗಿ ನಿಮ್ಮ ಹಿತವನ್ನು ಅನುಚಿಂತನೆ ಮಾಡಿ, ನಿಮ್ಮ ಶ್ರೇಯಸ್ಸನ್ನು ಅನುಚಿಂತನೆ ಮಾಡಿ ಈ ಒಂದು ಮಾರ್ಗದರ್ಶನವನ್ನು, ಈ ಒಂದು ಸೂಚನೆಯನ್ನು ನೀಡುತ್ತಾ ಇದ್ದೇವೆ. ನೀವೆಲ್ಲ ಅದನ್ನು ಮನಸಾರೆ ಆತ್ಮಸಾಕ್ಷಿಯಾಗಿ, ಪರಮಾತ್ಮ ಸಾಕ್ಷಿಯಾಗಿ, ಯಮಸಾಕ್ಷಿಯಾಗಿ, ರಾಮಸಾಕ್ಷಿಯಾಗಿ ಇದನ್ನು ಪಾಲಿಸಿ ಇಡೀ ಸಮಾಜವಾಗಿ, ಕುಲ ಕುಲಗಳಾಗಿ, ವ್ಯಕ್ತಿ ವ್ಯಕ್ತಿಗಳಾಗಿ, ಮುಂದೆ ಹುಟ್ಟುವ ಕುಡಿಗಳಾಗಿ ನೀವೆಲ್ಲರೂ ಉದ್ಧಾರವಾಗಿ ಧರ್ಮದ ಮಾರ್ಗವನ್ನು ಹಿಡಿದು ಸತ್ಯದ ಲಕ್ಷ್ಯವನ್ನು ಸೇರಿ ಎಂಬುದಾಗಿ ಅರ್ಪಣೆ ಆಗ್ತದೆ. ಹರೇ ರಾಮ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ್ ಕೀ.